ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಓಕೆ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ತಾವೆಲ್ಲರೂ ಹೇಗಿದ್ದೀರಾ? ಕ್ಷೇಮವಾಗಿದ್ದೀರೆಂದು ಅಂದುಕೊಳ್ತೇನೆ. ಎಂಜಾಯ್ ಮಾಡಿ ಲೈಫನ್ನು, ತುಂಬ ಖುಷಿಯಾಗಿರಿ, ಸಂತೋಷವಾಗಿರಿ. ಏನು ಬೇಕೋ ಅದನ್ನು ಮಾಡಿ, ತಿನ್ನೋದು, ಕೆಲಸ ಮಾಡೋದು, ಸುಮ್ಮನೆ ಇರೋದು. ಆಚೆ ಈಚೆ ಅವರ ಯಾವುದೇ ಪರಿಜ್ಞಾನ ನಮಗಂತೂ ಬೇಕಾಗಿಲ್ಲ, ರೈಟ್ ತಾನೆ? ಓಕೆನಾ? ಯಾಕಂದರೆ ನಾವು ಕೆಲವೊಮ್ಮೆ ಏನು ಮಾಡ್ತೇವೆ, ನಮ್ಮ ಮೆಮೊರಿಗಿಂತ ಹೆಚ್ಚಾಗಿ ಅವರ ಮೆಮೊರಿಯನ್ನು ಇಟ್ಕೊಂಡಿರ್ತೇವೆ. ಅವನು ಹಾಗೆ ಮಾಡಿದ, ಹೀಗೆ ಮಾಡಿದ, ಸೊ ಬೇಕಾಗಿಲ್ಲ ಅಂತ ಹೇಳಿದೆ, ರೈಟಾ? ಸೊ ನಾವು ಹೇಗಿದ್ದೇವೆ, ನಮ್ಮ ಮನೆಯವರು ಹೇಗಿರ್ತಾರೆ, ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿರ್ತಾರೆ. ಅದ್ರ ಜೊತೆಗೆ ಲೈಫನ್ನು ಆದಷ್ಟು ಎಂಜಾಯ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಭಗವಂತ ನಮ್ಮನ್ನು ಕಳಿಸಿರೋದು ಎಂಜಾಯ್ ಮಾಡಲಿಕ್ಕೆ ಹೊರತು ದುಃಖ ಪಡಲಿಕ್ಕೆ ಅಂತೂ ಖಂಡಿತ ಅಲ್ಲ. ದುಃಖ ಪಟ್ಟಾಗ ಭಗವಂತ ಕೂಡ ಕೈ ಬಿಟ್ಟು ಬಿಡ್ತಾನೆ, ಎಂಜಾಯ್ ಮಾಡಿದಾಗ ಭಗವಂತ ಕೈ ಹಿಡಿದು ನಡೆಸ್ತಾನೆ. ಓಕೆನಾ? ರೈಟ್, ಗೊತ್ತಾಯ್ತು. ಸೊ ನಿನ್ನೆ ನಿಮಗೆ ವಿಶೇಷವಾಗಿ ಮ್ಯಾರೇಜ್ ಲೈಫ್ ಅಲ್ವಾ, ಮ್ಯಾರೇಜ್ ಆಗಬೇಕಾದ್ರೆ, ಮದುವೆ ಆಗಬೇಕಾದ್ರೆ ಏನನ್ನು ಫಾಲೋ ಮಾಡಿದಾಗ ಮದುವೆ ಆಗ್ಬೋದು, ಅಥವಾ ಮದುವೆ ವಿಚಾರದಲ್ಲಿ ತೊಂದರೆ ಇದ್ದರೂ ಕೂಡ ಏನನ್ನು ಫಾಲೋ ಮಾಡಿದಾಗ ಅದು ಆಗ್ಬೋದು, ಅದರ ಬಗ್ಗೆ ಮಾತಾಡಿದ್ದೆ. ಸೊ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಸ್ವಲ್ಪ ಅದರ ಬಗ್ಗೆ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿದೆ, ವರ್ಕ್ ಆಗುತ್ತೆ, ನಿಮ್ಮ ಪಾಲಿಗೆ ತುಂಬ ಫೇವರೇಬಲ್ ಆಗುತ್ತೆ. ಓಕೆನಾ? ರೈಟ್, ಗೊತ್ತಾಯ್ತು. ಸಿಂಹ ಲಗ್ನದವರೆಗೆ ಮಾತಾಡಿದ್ದೆ. ಇವತ್ತು ನಮ್ಮ ಕನ್ಯಾ ಲಗ್ನ. ಕನ್ಯಾ ಲಗ್ನದವರೆಗೆ ಮದುವೆ ಆಗಬೇಕಾದ್ರೆ ವಿಶೇಷ ರೀತಿಯಲ್ಲಿ ಆಧ್ಯಾತ್ಮದಲ್ಲಿ ಹೋಗಬೇಕಾಗುತ್ತೆ ತುಂಬ. ಓಕೆ, ತುಂಬಾ ಆಧ್ಯಾತ್ಮ, ದೇವಸ್ಥಾನ, ಆಧ್ಯಾತ್ಮ, ಅಥವಾ ಇದರಲ್ಲಿ ಹೋದಾಗ ಮದುವೆ ಬೇಗನೆ ಫಿಕ್ಸ್ ಆಗುವಂಥ ಸಾಧ್ಯತೆ ಉಂಟು. ಅದರಲ್ಲೂ ಕೂಡ ಎಲ್ಲೊಂದು ಕಡೆ ನೀವು ದೂರ ಪ್ರಯಾಣ ಮಾಡಿ ಬಂದಾಗ, ದೂರ ಪ್ರಯಾಣ ಅಲ್ವಾ, ಈಗ ಉಡುಪಿಯಲ್ಲಿದ್ದೀರಾ, ಬ್ಯಾಂಗ್ಳೂರಿಗೆ ಹೋದ್ರಿ, ಬಾಂಬೆಗೆ ಹೋದ್ರಿ, ಒಂದಷ್ಟು ದಿನ ತಿರುಗಾಡಿಕೊಂಡು ಬಂದ್ರಿ, ಅಥವಾ ನೀವು ಇರುವುದೇ ಅಲ್ಲಿ, ಅಥವಾ ಆಗ ಮದುವೆ ಫಿಕ್ಸ್ ಆಗ್ಬೋದು. ನಿಮಗೆ ದೂರ ಹೋದಾಗ ಮದುವೆ ಫಿಕ್ಸ್ ಆಗ್ಬೋದು. ಒಂದು ತೀರ್ಥಕ್ಷೇತ್ರ ಯಾತ್ರೆ ಮಾಡಿದಾಗ ಮದುವೆ ಫಿಕ್ಸ್ ಆಗ್ಬೋದು. ಫಾರಿನ್ ರಿಲೇಟೆಡ್, ಫಾರಿನ್ಗೆ ಹೋದಾಗ ಮದುವೆ ಫಿಕ್ಸ್ ಆಗ್ಬೋದು. ಫಾರಿನಲ್ಲಿದ್ದಾಗ ಮದುವೆ ಫಿಕ್ಸ್ ಆಗ್ಬೋದು. ಬಾಂಬೆಯಲ್ಲಿದ್ದಾಗ ಮದುವೆ ಫಿಕ್ಸ್ ಆಗ್ಬೋದು. ಅಂದರೆ ನೀವು ಹುಟ್ಟಿದ ಊರಿನಿಂದ ಅಟ್ಲೀಸ್ಟ್ 1,000 ಕಿಲೋಮೀಟರ್ ದೂರ ಹೋದಾಗ ನಿಮ್ಮ ಮದುವೆ ಫಿಕ್ಸ್ ಆಗ್ಬೋದು. ಹಾಗಾದರೆ ಕನ್ಯಾ ಲಗ್ನದವರಿಗೆ ಮದುವೆ ಯಾವಾಗ ಫಿಕ್ಸ್ ಆಗುತ್ತೆ? ಸೊ ನೀವು ದೂರ ಹೋದಾಗ, ಟ್ರಾವೆಲಿಂಗ್ ಮಾಡಿದಾಗ, ತೀರ್ಥಕ್ಷೇತ್ರ ಯಾತ್ರೆಯನ್ನು ದರ್ಶನ ಮಾಡಿ ಬಂದಾಗ ಡೆಫಿನೆಟಾಗಿ ನಿಮಗೆ ಮದುವೆ ಫಿಕ್ಸ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತೀರಾ ಜಾಸ್ತಿ. ಯಾರಿಗೆಲ್ಲ ಮದುವೆ ಫಿಕ್ಸ್ ಆಗಿಲ್ಲ, ಮದುವೆಗೆ ಅಡಚಣೆ ಬರ್ತಾ ಉಂಟು ಅಂಥವರು ಈ ಟೆಕ್ನಿಕನ್ನು ಫಾಲೋ ಮಾಡಿ ಖಂಡಿತ ನೋಡ್ಬೋದು ಅಂತ ಹೇಳ್ತೇನೆ. ಸೊ ಇದರ ಮುಖಾಂತರ ನೋಡಿ ಯಾವ ರೀತಿಯ ಒಂದು ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ತುಂಬ ಚೆನ್ನಾಗಿರುತ್ತೆ. ಇನ್ನು ಅದರಲ್ಲಿ ವಿಶೇಷವಾಗಿ ಪ್ಲಾನೆಟರಿ ಪೊಸಿಷನ್ ನೋಡ್ಕೊಳ್ಬೇಕು, ಅದು ಸೆಕೆಂಡರಿ. ಬಟ್ ಇಷ್ಟಂತೂ ಮಾಡಿ ನೋಡಿ. ಇಲ್ಲಿ ಆಗಿಲ್ಲ ಅಂದರೆ ವಿಷಯ ಬೇರೆ. ಈಗ ಕೆಲವೊಮ್ಮೆ ಏನಾಗುತ್ತೆ, ಮನೆಯಲ್ಲಿ ವಾಸ್ತು ಪ್ರಕಾರ ತುಂಬಾ ಡಿಸ್ಟರ್ಬೆನ್ಸ್ ಇದ್ದಾಗ ಕೂಡ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ನಮಗೆ ಮುಂದುವರಿಲಿಕ್ಕೆ ಆಗೋದಿಲ್ಲ, ತೊಂದರೆ ಆಗಿರ್ತದೆ ಅಲ್ವಾ? ಯಾಕಂದರೆ ನಿಮ್ಮ ಪೂರ್ವದ ಭಾಗ ಸೋಷಲ್ ಕನೆಕ್ಷನ್, ಅನಂತರ ನಿಮ್ಮ ನೈಋತ್ಯದ ಭಾಗ ಸಂಬಂಧಗಳು. ಸೊ ಅಲ್ಲಿ ಎಲ್ಲೊಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ಡೆಫಿನೆಟಾಗಿ ಏನಾಗುತ್ತೆ, ಎಲ್ಲೊಂದು ಕಡೆ ಕನೆಕ್ಷನ್ ಕೂಡ ಆಗಲ್ಲ, ಸಂಬಂಧಗಳು ಕೂಡ ಚೆನ್ನಾಗಿರಲ್ಲ ಅಲ್ವಾ? ಸೊ ಅದೇ ರೀತಿ ಪಶ್ಚಿಮದ ಭಾಗ ಕಂಟಿನ್ಯೂ ಆಗದೆ ಹೋಗುವಂಥ ಸಂದರ್ಭಗಳು ಕೂಡ ಕೆಲವೊಮ್ಮೆ ಇರ್ತಾವಪ್ಪ. ಅದಕ್ಕೋಸ್ಕರ ಸ್ವಲ್ಪ ಮನೆ ವಾಸ್ತುವನ್ನು ಪ್ರಿಪೇರ್ ಮಾಡಿಸ್ಕೊಳ್ಳೋದು ಅತ್ಯುತ್ತಮವಾದ ಪರಿಹಾರ. ಇದೊಂದು ಮಾಡ್ಕೊಳ್ಬೇಕು. ಬಟ್ ಕನ್ಯಾ ಲಗ್ನದವ್ರಿಗೆ ವಿಶೇಷವಾಗಿ ಇಷ್ಟಂದು ನೆನಪಿಟ್ಕೊಳ್ಬೇಕು. ದೂರ ಟ್ರಾವೆಲಿಂಗ್ ಮಾಡಿ ಬಂದಾಗ, ದೂರ ಪ್ರಯಾಣ ಮಾಡಿ ಬಂದಾಗ, ದೂರ ಹೋದಾಗ, ಅದು ಆಗ ಮದುವೆ ಫಿಕ್ಸ್ ಆಗುವಂತಹ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತೀರಾ ಜಾಸ್ತಿ ಅಂತಿದ್ದೇನೆ. ವೈವಾಹಿಕ ಜನ ತುಂಬ ಚೆನ್ನಾಗಿರಬೇಕು. ಆದಷ್ಟು ಆಧ್ಯಾತ್ಮನ ಫಾಲೋ ಮಾಡಬೇಕಾಗುತ್ತೆ. ಆಧ್ಯಾತ್ಮನ ಫಾಲೋ ಮಾಡಿ, ಧಾರ್ಮಿಕತೆಯನ್ನು ಫಾಲೋ ಮಾಡಿ, ಎಥಿಕ್ಸನ್ನು ಫಾಲೋ ಮಾಡಿ, ವ್ಯಾಲ್ಯೂವನ್ನು ಇಟ್ಟುಕೊಳ್ಳಿ ಲೈಫಲ್ಲಿ. ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆಗೇನಾಗದೆ ನಿಮ್ಮ ಮದುವೆ ಜೀವನ ಸುಸ್ಥಿತಿಯಲ್ಲಿರ್ತದೆ. ಅಥವಾ ನಿಮ್ಮ ಪಾರ್ಟ್ನರ್ನ ಕರ್ಕೊಂಡು ನೀವು ತೀರ್ಥಕ್ಷೇತ್ರ ಯಾತ್ರೆಗೆ ಹೋದಾಗ ಕೂಡ ಪಾರ್ಟ್ನರ್ ಜೊತೆಗೆ ಇರಬೇಕು. ಆಗ ಕೂಡ ಏನಾಗುತ್ತೆ, ಅಥವಾ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿ, ದೂರ ಹೋಗಿ, ಧಾರ್ಮಿಕ ಸ್ಥಳಗಳಿಗೆ ಹೋಗಿ, ಆಗ ಕೂಡ ಏನಾಗುತ್ತೆ, ನಮ್ಮ ಕನ್ಯಾ ಲಗ್ನದವ್ರಿಗೆ ಮದುವೆ ಫಿಕ್ಸ್ ಆಗುವಂಥ ಯೋಗ ಭಾಗ್ಯ ಇರ್ತದೆ. ಅಥವಾ ಮದುವೆ ಆಗಿದೆ, ಪಾರ್ಟ್ನರ್ನ ಕರ್ಕೊಂಡು ಹೋದಾಗ ನಿಮ್ಮ ಮದುವೆ ಜೀವನದಲ್ಲಿ ಇದ್ದಂತಹ ಅಬ್ಸ್ಟಕಲ್ಸ್ ಏನು ಮಾಡೋದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿದೆ, ವರ್ಕ್ ಆಗಿದೆ. ಆ್ಯಕ್ಚುಲಿ ಏನಾಗುತ್ತೆ, ಕನ್ಯಾ ಲಗ್ನ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹೋಗಬೇಕು ಅಂತ ಒಂದು ಇಂಡಿಕೇಶನ್, ಅವ್ರು ದೊಡ್ಡ ಮಟ್ಟದಲ್ಲಿ ಹೋಗಬೇಕು, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಒಂದು ತೀವ್ರ ಇಚ್ಛೆ ಇರ್ತದೆ. ಆ ಇಚ್ಛೆಗೆ ಬೇಕಾಗಿ ನೀವು ಈ ರೀತಿಯಾದ ಒಂದು ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ಡೆಫಿನೆಟ್ ಆಗೋದು ಇಲ್ಲೊಂದು ಕಡೆ ಮ್ಯಾನಿಫೆಸ್ಟೇಷನ್ಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ. ಯಾಕಂದರೆ ಕನ್ಯಾ ಲಗ್ನದವ್ರಿಗೆ ವಿಶೇಷವಾಗಿ ಮದುವೆಯಲ್ಲಿ ಬಹಳ ಅಡೆತಡೆಗಳು ಇರ್ತವೆ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಬಹಳ ರೀತಿಯ ತೊಂದರೆಗಳು, ಅಡೆತಡೆಗಳು, ಅದು ಇದು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸುಲಭ ರೀತಿಯಲ್ಲಿ ಮದುವೆ ಅಂತೂ ಆಗಲ್ಲ. ಅದು ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಂಡ್ರೆ ಮತ್ತೆ ಕೇಳೋದೇ ಬೇಡ. ಅದು ಬಹಳಷ್ಟು ಸಮಸ್ಯೆಗಳನ್ನು ನಿಮಗೆ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ? ಸೊ ನೀವು ಏನು ಪರಿಹಾರ ಮಾಡ್ತೀರಾ, ಏನು ಪೂಜೆ ಮಾಡ್ತೀರಾ, ಏನು ಸ್ವಯಂವರ ಪೂಜೆ ಮಾಡ್ತೀರಾ, ಅಥವಾ ಕುಂಭವಿವಾಹ ಮಾಡ್ತೀರಾ, ನೀವೇನು ಬೇಕಾದರೂ ಮಾಡಿ, ನೋ ಡೌಟ್, ಅದು ಯಾವುದು ಬೇಕಾದರೂ ಮಾಡಿ. ಬಟ್ ಅದರ ಜೊತೆಗೆ ಈ ಟೆಕ್ನಿಕ್ಸನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೋಡಿ ಯಾವ ರೀತಿ ಮಿರಾಕಲ್ ಆದಂತಹ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಮಿರಾಕಲ್ ರಿಸಲ್ಟ್ ನಿಮ್ಮನ್ನು ಕಾಯುತ್ತೆ, ರೈಟಾ? ತುಂಬ ಚೆನ್ನಾಗಿತ್ತು. ಓಕೆ, ಹಾಗಾದರೆ ಕನ್ಯಾ ಲಗ್ನದವರಿಗೆ ಪ್ರಿಕಾಷನ್ ಏನು ಬೇಕಪ್ಪ, ತುಂಬ ಕ್ವಶನ್ ಮಾರ್ಕ್ ಮಾಡೋದು ಬೇಕಾಗಿಲ್ಲ. ನಿಮ್ಮಲ್ಲಿ ಸ್ವಲ್ಪ ಸಿಟ್ಟು ಜಾಸ್ತಿ, ಆನಂತರ ಸ್ವಲ್ಪ ಏನೋ ಅಲ್ವಾ ನೀವಾಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ. ಸೊ ಅದೊಂದು ಬಿಟ್ಟರೆ ಬಾಕಿ ವಿಚಾರ ಓಕೆ, ಅದೊಂದು ಬಿಡಬೇಕಾಗುತ್ತೆ. ನೀವು ನಿಮ್ಮಷ್ಟಕ್ಕೆ ನೀವು ಇರಬೇಕಾಗುತ್ತೆ, ತುಂಬ ಕ್ವಶನ್ ಮಾರ್ಕ್ ಬೇಕಾಗಿಲ್ಲ ಅಂತ ಹೇಳ್ತೇನೆ. ಆನಂತರ ಆ ಸಿಟ್ಟು ಅದೆಲ್ಲ ಕಡಿಮೆ ಮಾಡಿ, ಇಲ್ಲಾಂದರೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಕನ್ಯಾ ಲಗ್ನದವರು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ. ಯಾಕಂದರೆ ನಿಮಗೇನಾಗುತ್ತೆ, ಸಡನ್ನ ಸಿಟ್ಟು ಬರ್ತದೆ, ಸಡನ್ನ ಕೋಪ ಬರ್ತದೆ, ಏನಂತ ಗೊತ್ತಾಗಲಿಲ್ಲ. ಮತ್ತು ನಿಮ್ಮ ಕಮ್ಯುನಿಕೇಷನ್ ಹೇಗಿರ್ತದೆ, ಬೇರೆಯವರನ್ನು ಕೆಳಗೆ ಹಾಕಿ ಮಾತಾಡ್ತೀರಾ, ನೀಚತನದಿಂದ ಮಾತಾಡ್ತೀರಾ. ಇದು ನಿಮ್ಮ ಪಾಲಿಗೆ ದೊಡ್ಡ ಮಟ್ಟಿಗೆ ಶಾಪ ಆಗುತ್ತೆ ಅಂತ ಒಂದು ಇಂಡಿಕೇಷನ್. ಅದಕ್ಕೋಸ್ಕರ ಕನ್ಯಾ ಲಗ್ನದವರು ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಯಾರನ್ನು ಕೂಡ ಕೆಳಗೆ ಹಾಕಿ ಮಾತಾಡೋದಾಗಲಿ, ಯಾರಿಗೂ ಇನ್ಸಲ್ಟ್ ಮಾಡೋದಾಗಲಿ, ಯಾವ ನೋಡಿ ಯಾರು ಕೂಡ ಮಾಡಬಾರ್ದು. ಕನ್ಯಾ ಲಗ್ನದವರಂತೂ ಮಾಡಲೇಬಾರ್ದು, ರೈಟ್ ತಾನೆ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಂತ ಕನ್ಯಾ ಲಗ್ನದವ್ರಿಗೆ ಒಡ ಹುಟ್ಟಿದವ್ರ ಜೊತೆಗೇ ಮನಸ್ತಾಪಗಳು ಹೆಚ್ಚಾಗಿರ್ತವೆ. ಒಡ ಹುಟ್ಟಿದವರು ಅಥವಾ ಸಫರ್ ಆಗ್ಬೋದು, ಅಥವಾ ಮನಸ್ತಾಪ ಇರ್ತದೆ, ನಿಮ್ಮಿಂದ ದೂರ ಇರ್ಬೋದು, ಏನಾದರೂ ಒಂದು ಸಮಸ್ಯೆಗಳು ಅಲ್ಲಿಂದ ಹುಟ್ಟಿ ಹಾಕಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಕನ್ಯಾ ಲಗ್ನದವರು ಅಂಥ ವ್ಯಕ್ತಿಗಳನ್ನು ನೋಡಿದ್ದೇನೆ, ಅವರ ಒಡ ಹುಟ್ಟಿದವರು ಮೆಂಟಲಿ ಡಿಸ್ಟರ್ಬೆನ್ಸ್ ಆಗಿರ್ತಾರೆ. ಇಂಥ ಒಂದು ಪರಿಸ್ಥಿತಿಯನ್ನು ಕೂಡ ನಾನು ನೋಡಿರುವಂಥದ್ದು, ರೈಟ್ ತಾನೆ? ಈಗ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಸೊ ಹಾಗಾದರೆ ಕನ್ಯಾ ಲಗ್ನದವ್ರಿಗೆ ಮ್ಯಾರೇಜ್ ಆಗಬೇಕಾದ್ರೆ ಯಾವ ಟೆಕ್ನಿಕ್ಸನ್ನು ಫಾಲೋ ಮಾಡಬೇಕು, ವ್ಯಾಲ್ಯೂಸನ್ನು ಫಾಲೋ ಮಾಡಬೇಕು, ಅರ್ಥ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಅದನ್ನು ಲೈಫಲ್ಲಿ ಗೆಲ್ಲುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬರುತ್ತೆ. ಮದುವೆಯಲ್ಲಿ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಈ ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ನಿಮ್ಮ ಲೈಫ್ ಏನಿರ್ತದೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ರೈಟಾ? ಓಕೆ, ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಮೇಲೆ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ತುಲಾ ಲಗ್ನದವ್ರಿಗಿರುವಂತಹ ಒಂದು ಟೆಕ್ನಿಕ್ಸ್ ಅಂದರೆ ವಿಶೇಷ. ತುಲಾ ಲಗ್ನ ಮದುವೆ ನೀವು ಯಾವಾಗ ಕೆಲಸದಲ್ಲಿರ್ತೀರ, ಕಾರ್ಯಕ್ಷೇತ್ರ, ರೈಟ್ ತಾನೆ? ಕಾರ್ಯಕ್ಷೇತ್ರ, ಇವು ಕಾರ್ಯಕ್ಷೇತ್ರದಲ್ಲಿ ಇದ್ರೇ ಸಾಕು, ಒಂದು ಕೆಲಸ ಅಂತ ಇರಬೇಕು, ಒಂದು ಫಿಕ್ಸ್ ಕೆಲಸ ಅಂತ ಇರಬೇಕು. ಅದು ಬಿಟ್ಟು ತುಲಾ ಲಗ್ನದ ಹುಡುಗಿಯರಿದ್ದಾರೆ ಅಂತ ಇಟ್ಕೊಳ್ಳೋಣ, ಮನೆಯಲ್ಲೇ ಕೂರಿಸ್ಕೊಂಡಿರ್ತೀರ, ಅವ್ರಿಗೆ ಬೇರೆ ಯಾವುದು ಕೆಲಸ ಇಲ್ಲ, ಕೆಲಸ ಮಾಡಬೇಕಂತ ಮನಸ್ಸಿದೆ, ಆದರೂ ಕೂಡ ಆಗೋದಿಲ್ಲ ಅಂದಾಗ ಮದುವೆ ಸ್ವಲ್ಪ ಡಿಫಿಕಲ್ಟಿ ಆಗ್ಬೋದು ಅಥವಾ ಡಿಲೇ ಆಗ್ಬೋದು. ಬಟ್ ಅವ್ರ ಕೆಲಸಕ್ಕೆ ಸೇರಿದಾಗ, ಅವರೆಲ್ಲೊಂದು ಕಡೆ ಕೆಲಸಕ್ಕೆ ಸೇರಿಕೊಳ್ಬೇಕು. ಅವ್ರ ಕೆಲಸಕ್ಕೆ ಸೇರಿಕೊಂಡಾಗ ಡೆಫಿನೆಟ್ ಆಗಿ ಅವ್ರಿಗೆ ಮದುವೆ ಫಿಕ್ಸ್ ಆಗುತ್ತೆ, ತುಂಬ ಚೆನ್ನಾಗಿರ್ತಾರೆ. ಕೆಲಸಕ್ಕೆ ಅವ್ರನ್ನ ಕೆಲಸಕ್ಕೆ ಸೇರಿಸಿ ಅಷ್ಟೇ, ಬೇರೆ ಏನು ಕೂಡ ಬೇಕಾಗಿಲ್ಲ. ಅವ್ರನ್ನ ಕೆಲಸಕ್ಕೆ ಸೇರಿಸಿ, ಎಲ್ಲಿ ಸೇರಿಸಿದ್ರು ಅಲ್ಲಿ, ನಿಮ್ಮ ಅವ್ರಿಗೆಲ್ಲಿ ಅವ್ರು ಓದಿದ್ದಾರೆ, ಏನು ಓದಿದ್ದಾರೆ, ಅದಕ್ಕೆ ಅದು ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ, ನೋ ಮ್ಯಾಟರ್. ನೀವು ಅದನ್ನು ಮಾಡಿದಾಗ ಮಾತ್ರ ತುಲಾ ಲಗ್ನದವ್ರಿಗೆ ಒಂದು ಮದುವೆ ಜೀವನ ಮುಂದುವರಿಯುತ್ತದೆ. ಅಥವಾ ಮದುವೆಗೆ ಸಂಬಂಧಪಟ್ಟದ್ದು ಏನು ಡಿಸ್ಟರ್ಬೆನ್ಸ್ ಅದು ಕೂಡ ಹೊರಟೋಗುತ್ತೆ. ಅಥವಾ ನಿಮ್ಮ ಪಾರ್ಟ್ನರ್ ಯಾರೇ ಇದ್ದರೂ ಕೂಡ ಅವರು ಕೆಲಸಕ್ಕೆ ಹೋದಾಗ ನಿಮ್ಮ ಮದುವೆ ಜೀವನ ಏನುಂಟು ಅದು ಸುಗಮವಾಗಿ ಸಾಗಲಿಕ್ಕೆ ಶುರುವಾಗುತ್ತೆ. ಒಂದು ವೇಳೆ ಮನೆಯಲ್ಲೇ ಇದ್ದಾಗ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿದೆ, ಮನೆಯಲ್ಲಿ ಕೂಡ ಕೆಲಸ ಮಾಡ್ಕೊಳ್ತಾರೆ, ಇಲ್ಲ ಅಂತೇನಿಲ್ಲ. ಸೊ ಅದನ್ನು ಮಾಡ್ಕೊಂಡಾಗ ಕೂಡ ನಡೀತಾ. ಈಗ ಹಿಂದಿನ ಕಾಲದಲ್ಲಿ ತುಲಾ ಲಗ್ನದವ್ರಿಗೆ ಮದುವೆ ಹೇಗೆ ಆಗ್ತಾಯಿತ್ತು, ಆಗೆಲ್ಲರೂ ಕೂಡ ಮನೆಯಲ್ಲೇ ಕೆಲಸ ಮಾಡ್ತಾಯಿದ್ರು ಹೆಂಗಸರಾಗಿದ್ದರೆ, ರೈಟ್ ತಾನೆ? ಸೊ ಆ ಮೂಮೆಂಟಲ್ಲಿ ಮದುವೆ ಅಂತ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಿಮಗೆ ಅಂಥ ಚಾನ್ಸಸ್ ಉಂಟು ಅಂತಾದರೆ ಕೆಲಸಕ್ಕೆ ಕಳಿಸ್ಕೊಡಿ, ಇಲ್ಲ ಅಂದರೆ ಪರವಾಗಿಲ್ಲ, ಮನೆ ಕೆಲಸ ಮಾಡಲಿಕ್ಕೆ ಹೇಳಿ. ಕೆಲಸ ಅಂತೂ ಮಾಡಬೇಕಪ್ಪ, ಕೆಲಸ ಮಾಡಿದ್ರೇ ಇವ್ರಿಗೇನಾಗುತ್ತೆ, ತುಲಾ ಲಗ್ನದವ್ರಿಗೆ ಮದುವೆ ಆಗುತ್ತೆ ಅಥವಾ ಮದುವೆ ಜೀವನ ಸುಗಮವಾಗಿ ಸಾಗುತ್ತೆ. ಒಂದು ವೇಳೆ ನೆನ್ಪಿಟ್ಕೊಳ್ಳಿ, ನೀವು ಮದುವೆ ತುಲಾ ಲಗ್ನ ಮದುವೆ ಆದ್ರಿ, ನಿಮ್ಮ ಪಾರ್ಟ್ನರ್ ಕೆಲಸ ಇಲ್ಲ ಅಥವಾ ಕೆಲಸ ಮಾಡ್ತಾನೆ ಇಲ್ಲ ಅಂದರೆ ಮತ್ತೆ ತೊಂದರೆ ಕ್ರಿಯೇಟ್ ಆಗ್ಬೋದು. ಅಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಯಾಕಂದರೆ ನಿಮ್ಮ ಮದುವೆ ಜೀವನ ತುಂಬ ಸುಲಭ ಅಂತೂ ಅಲ್ಲ, ಇಲ್ಲೊಂದು ಕಡೆ ಡಿಸ್ಟರ್ಬೆನ್ಸ್ ಅಂತೂ ಇದ್ದೇ ಇರ್ತದೆ, ಫೈಟಿಂಗ್ಸ್ ಅಂತೂ ಇದ್ದೇ ಇರ್ತದೆ, ರೈಟ್ ತಾನೆ? ಸೊ ಅದೆಲ್ಲ ಆಗಬಾರ್ದು ಅಂದಾಗ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಇಲ್ಲಾಂದರೆ ನಿಮ್ಮ ಪಾರ್ಟ್ನರ್ ಅಂತೂ ಕೆಲಸ ಮಾಡ್ಕೊಳ್ಳೇಬೇಕು ಅಂತ ಇಂಡಿಕೇಷನ್ ಇದೆ. ಸೊ ಇದನ್ನು ಈ ಒಂದು ಸಣ್ಣ ಟೆಕ್ನಿಕ್ಸನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ನೋಡಿ ಯಾವ ರೀತಿಯಾದ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರುವಾಗುತ್ತೆ, ತುಂಬ ಒಳ್ಳೆಯ ರೀತಿಯಲ್ಲಿ ನೀವು ಎಂಜಾಯ್ ಮಾಡ್ತೀರ ಲೈಫನ್ನು. ಓಕೆ, ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ. ತುಲಾ ಲಗ್ನದವ್ರು ಏನಾಗುತ್ತೆ, ಅವ್ರಿಗೆ ಲೈಫ್ ಯಾವತ್ತಿದ್ರೂ ಕೂಡ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇಟ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಉಂಟು. ಅವ್ರಿಗೆ ಬಹಳ ಬ್ಯಾಲೆನ್ಸ್ ಸ್ಟೇಜನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ, ಲೈಫನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗಬೇಕಾದ್ರೆ ಅದು ದೊಡ್ಡ ಒಂದು ಸವಾಲೇ ಅವರ ಎದುರಿಗೆ ಇರ್ತದೆ ಅಂತ ಒಂದು ಇಂಡಿಕೇಷನ್ ಇರ್ತದೆ. ಬಟ್ ಅದನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ. ಟ್ರೈ ಮಾಡಿ ನೋಡಿ, ಅಂದರೆ ಹೇಗಪ್ಪ ಕೆಲಸ ಮಾಡಿದೆ, ರೈಟ್ ತಾನೆ? ಓಕೆ, ಗೊತ್ತಾಯ್ತು. ಈಗ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ. ನನ್ನ ಅಕ್ಕನ ಮಗನಿಗೆ ಈಗ ತಾನೇ 40 ವರ್ಷ ಆಯಿತು. ಅದು ನಾವು ಎಷ್ಟು ನೆಂಟಸ್ತಿಗೆ ಪ್ರಯತ್ನ ಪಟ್ಟರು ಹತ್ತಿರ ಆಗುವಾಗ ತಪ್ಪಿ ಹೋಗ್ತವೆ. ಅವನಿಗೆ ಡೇಟ್ ಆಫ್ ಬರ್ತ್ ಕೂಡ ಸರಿ ಗೊತ್ತಿಲ್ಲ. ಅಪ್ಪ ಅಮ್ಮ ತೀರಿ ಹೋಗಿದ್ದಾರೆ. ಅಮ್ಮ, ನನಗೊಂದು ಮಾತಾಡಮ್ಮ. ಅಕ್ಕನ ಮಗಳ ಅಂತ ಹೇಳಿದ್ರಿ, ಈಗ ಅವ ಅಂತ ಮಾತಾಡ್ತಿದ್ರಮ್ಮ, ಇದೇನಮ್ಮ ಹೇಳಿ? ಮಗ ಹಾಗೆ ಹೇಳಿಮ್ಮ, ನೀವು ಮಗಳಿಗೆ ಅಂತ ಹೇಳಿದ್ರಿ, ಓಕೆನಾ? ಒಂದು ಮಾತು ಹೇಳ್ತೀನಮ್ಮ, ಆಯ್ತಮ್ಮ? ಓಕೆ, ನೋ ಪ್ರಾಬ್ಲಮ್. ನಂಗೆ ವಿಷಯ ಗೊತ್ತಾಯ್ತಮ್ಮ. ಡೇಟ್ ಆಫ್ ಬರ್ತ್ ಬೇಡ, ಏನು ಬೇಡ, ಅವ್ರ ಹೆಸರು ಹೇಳಿಮ್ಮ ತಾಯಿ. ದಿನೇಶ ಅಂತ. ಓಕೆ, ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಅವರಲ್ಲಿರುವಂಥ ಕೆಲವು ನ್ಯೂನ್ಯತೆಗಳಿಂದ ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ. ಕಮ್ಯುನಿಕೇಷನ್ ಸರಿ ಇಲ್ಲ, ಮಾತಾಡಿದಾಗ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾರಿಗೂ ಕೂಡ ಸರಿಯಾದ ರೀತಿ ಆನ್ಸರ್ ಕೊಡಲಿಕ್ಕೆ ಆಗ್ತಾ ಇಲ್ಲ, ಇಂಥ ಒಂದು ಪರಿಸ್ಥಿತಿ ಅಲ್ಲಿ ಇರ್ತದಮ್ಮ, ಗೊತ್ತಾ ನಿಮಗೆ? ಹೌದು. ತೋ ಮೊದಲು ಅದನ್ನು ಸರಿ ಮಾಡಬೇಕು ತಾನೇ. ಯಾರು ದಿನೇಶ್ ಅಂತ ಇದ್ದಾರೆ ಅವ್ರಿಗೆ ನೀನು ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೊಳ್ಳಪ್ಪ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡು, ಎಲ್ಲರ ಜೊತೆಗೆ ಒಳ್ಳೆ ಬಿಹೇವ್ ಮಾಡು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದೊಂದನೇ ವಿಚಾರ. ಎರಡನೇ ವಿಚಾರ, ಯಾರು ದಿನೇಶ್ ಅಂತ ಕೇಳಿದರೆ ಅವ್ರಿಗೆ ಕೆಲಸ ಸರಿ ಇಲ್ಲ ಅಂತ ಉಂಟಮ್ಮ, ಗೊತ್ತಾ ನಿಮಗೆ? ಅಮ್ಮ, ನಿಮ್ಗೊಂದು ಮಾತು ಹೇಳ್ತೀನಮ್ಮ, ಮದುವೆ ಆಗಬೇಕಾದ್ರೆ ಹುಡುಗಿ ಕಡೆಯವರು ಕೆಲಸ ನೋಡ್ತಾರಮ್ಮ, ಅವ್ರಿಗೆ ಇಷ್ಟ ಆಗಲ್ಲ ಅದು, ಅದಕ್ಕೋಸ್ಕರ ಇವನು ಏನು ಕೆಲಸ ಮಾಡ್ತಾನೆ ಆ ಕೆಲಸ ಸರಿ ಇಲ್ಲ ಅಂತ ಆಯಿತು, ಅರ್ಥ ಆಯ್ತಾ? तो ಅದರ ಮುಖಾಂತರ ಮದುವೆ ಫಿಕ್ಸ್ ಆಗಲಿಕ್ಕೆ ಬಿಡ್ತಾ ಇಲ್ಲಮ್ಮ. ಅದಕ್ಕೋಸ್ಕರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಏನಾದರೂ ಒಂದು ಪ್ರೊಸೀಡ್ ಆಗಲಿಕ್ಕೆ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಏನಾದರೂ ಒಂದು ಒಳ್ಳೆದಾಗಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೇಳಿಮ್ಮ. ಯಾವಾಗ ಕಾರ್ಯಕ್ಷೇತ್ರದಲ್ಲಿ ಒಂದು ಎಬಿಲಿಟಿಯನ್ನು ತೋರಿಸಿಕೊಳ್ತಾರೆ ಆ ಮೂಮೆಂಟ್ ಅಲ್ಲಿ ಮದುವೆ ಆಗುತ್ತೆ ರೈಟಾ? ಏನಮ್ಮ ಆಯ್ತು ಹೇಳಿ ಸರ್. तो ಅವ್ರಿಗೆ ಹೇಳಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅವರಿಗೆಲ್ಲ. ಅದು ಕುಟುಂಬದಲ್ಲಿ ತುಂಬಾ ದೋಷ ಉಂಟಮ್ಮ, ತುಂಬಾ ಸುಲಭ ಅಂತ ಖಂಡಿತ ಅಲ್ಲ. ಆ ಸಣ್ಣ ಪರಿಹಾರ ಹೇಳಿ ಕೊಡ್ತೀನಮ್ಮ ಅವರಿಗೆ. ಯಾವತ್ತಾದರೂ ಸುಬ್ರಹ್ಮಣ್ಯಕ್ಕೆ ಹೋಗಿ ಆಶ್ಲೇಷ ಬಲಿ ಕೊಟ್ಟು ಬರಲಿಕ್ಕೆ ಹೇಳಿಮ್ಮ. ಸೊ ಆಶ್ಲೇಷ ಬಲಿ ಕೊಟ್ಟು ಬಂದ ನಂತರ ನನ್ನ ಲೆಕ್ಕದಲ್ಲಿ ಆಶ್ಲೇಷ ಬಲಿ ಕೊಟ್ಟು ಬಂದು 5 ವಾರ ಅಥವಾ 5 ತಿಂಗಳ ಒಳಗಡೆನೆ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಏನಾದರೂ ಒಂದು ಒಳ್ಳೆ ಸಮಾಚಾರವನ್ನು ಕೇಳುವಂತ ಯೋಗ ಭಾಗ್ಯ ದಿನೇಶ್ ಅವರಿಗೆ ಉಂಟಾಗುತ್ತಮ್ಮ. ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ. ಅದಕ್ಕಿಂತ ಮುಂಚೆ ಈ ಕಮ್ಯುನಿಕೇಷನ್ ಗ್ಯಾಪ್ ಅಲ್ಲಿ ಇರ್ತದಲ್ಲಮ್ಮ ಅದನ್ನೆಲ್ಲ ಸರಿ. ಯಾಕಂದರೆ ನನಗೆ ಗೊತ್ತಿದೆ ಮದುವೆ ಆಗಲಿಕ್ಕೆ ನೀವೇನು ಹೇಳ್ತೀರಾ ನನಗೆ ಅದರಲ್ಲಿ ಬೇಕಾಗಿಲ್ಲ ಆಗುವಾಗ ಆಗುತ್ತೆ. ಅರ್ಥ ಆಯ್ತಮ್ಮ ನಿಮಗೆ? ಅಥವಾ ಏನು ಮಾಡ್ತೀರಾ ಈಗ ಅದು ಗ್ಯಾಪ್ ಆಯಿತು ತಾನೇ ಅಲ್ಲಿ. ಅಥವಾ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆಲ್ಲ ಮನಸ್ಸುಂಟು ದಿನೇಶ್ಗೆ ಮದುವೆ ಆಗಲಿ ಅಂತ, ಬಟ್ ಅವ್ರಿಗೆ ಮನಸ್ಸಿಲ್ಲ ನನಗೆ ಮದುವೆ ಆಗಬೇಕಾ ಬೇಡವಾ ಅಂತ ಅಂತ ಒಂದು ಪರಿಸ್ಥಿತಿ. ಓಕೆನಾ? ಯಾವಾಗ ಅವರು ಆ ಕಾನ್ಸಂಟ್ರೇಷನ್ಗೆ ಬರ್ತಾರೆ ನಾನು ಮದುವೆ ಆಗಲೇಬೇಕನ್ನೋ ಕಾನ್ಸಂಟ್ರೇಷನ್ಗೆ ಬಂದು ಸುಬ್ರಹ್ಮಣ್ಯಕ್ಕೆ ಹೋಗಿ ಆಶ್ಲೇಷ ಬಲಿಯನ್ನು ಕೊಟ್ಟು ಬರ್ತಾರೆ. ಡೆಫಿನೆಟ್ ಆಗಿ 5 ವಾರ ಮತ್ತು 5 ತಿಂಗಳ ಒಳಗಡೆ ಮದುವೆಗೆ ಸಂಬಂಧ ವಿಚಾರಗಳಲ್ಲಿ ಒಂದು ಒಳ್ಳೆ ರಿಸಲ್ಟ್ ಕೇಳಲಿಕ್ಕೆ ಬರುತ್ತಮ್ಮ. ಒಳ್ಳೆದಾಗುತ್ತೆ ರೈಟ್ ಅದಾಯಿ? ಸರಿ, ಒಳ್ಳೆಯದಾಗಲಿ. ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ಸೊ ತುಲಾ ಲಗ್ನದವ್ರಿಗೆ ಗೊತ್ತಾಯ್ತು ಈಗ ಅಲ್ಲೋ ಬ್ಯಾಲೆನ್ಸ್ ಸ್ಟೇಜಲ್ಲಿ ಹೋಗಬೇಕು ಅಂತ ಒಂದು ಇಂಡಿಕೇಷನ್ ಇರ್ತದೆ ರೈಟಾ? ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ. ಈಗ ಬಂದ್ಮೇಡ ನಮ್ಮ ವೃಶ್ಚಿಕ ಲಗ್ನದವ್ರಿಗೆ ರೈಟಾ? ವೃಶ್ಚಿಕ ಲಗ್ನಕ್ಕೆ ಏನಪ್ಪ ಆಗುತ್ತೆ ವೃಶ್ಚಿಕ ಲಗ್ನದವ್ರಿಗೆ ಮದುವೆ ಮಾಡಬೇಕಾದ್ರೆ? ವೃಶ್ಚಿಕ ಲಗ್ನದವ್ರಿಗೆ ಯಾವತ್ತಿದ್ರೂ ಕೂಡ ಮದುವೆ ಜೀವನ ಸ್ವಲ್ಪ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಮದುವೆ ಜೀವನ ತುಂಬಾ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸುಖವಾಗಿ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಕೆಲವೊಮ್ಮೆ ಎಕ್ಸ್ಟ್ರಾ ಮೆರಿಟಲ್ ಅಫೈರ್ಸ್ ಬಂದು ಕೂಡ ಮದುವೆ ಜೀವನ ಕಟ್ಟಾಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ವೃಶ್ಚಿಕ ಲಗ್ನದವರು ಹೆಚ್ಚಾಗಿ ಪ್ರೀತಿ ಪ್ರೇಮ ಮಾಡಿಕೊಂಡು ಕೂಡ ಮದುವೆ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಅನಂತರ ವೃಶ್ಚಿಕ ಲಗ್ನದವರಿಗೆ ಒಂದಂತೂ ಟೆಕ್ನಿಕ್ಸ್ ಇದೆ. ಯಾತೋ ವಿದೇಶದ ಹುಡುಗ ಅಲ್ವಾ, ಅಥವಾ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಹುಡುಗ ಅಥವಾ ಹುಡುಗಿ. ಓಕೆ, ಸೊ ಅಂದರೆ ವಿದೇಶಿ ಕಂಪನಿ ಕೆಲಸ ಮಾಡೋ ಹುಡುಗ ಅಂತೂ ಇಂಥವ್ರನ್ನ ನೀವೇನಾದರೂ ತಂದು ಮದುವೆ ಮಾಡಿದಾಗ ವೃಶ್ಚಿಕ ಲಗ್ನದವರ ಮದುವೆ ಜೀವನ ತುಂಬ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಫೇವರಬಲ್ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರಲ್ವ ಅದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಅಥವಾ ಅವ್ರ ಮಾತು ಕೇಳ್ತಾರೆ, ಕೇಳಲ್ಲ, ಕಿರಿಕಾಗುತ್ತೆ, ಇರಿಟೇಷನ್ ಆಗುತ್ತೆ, ಎಲ್ಲ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಅವರು ಯಾವ ರೀತಿ ಇರ್ತಾರೆ ಅಂದರೆ ಅವ್ರು ಯಾವ ರೀತಿ ಇರ್ತಾರೆ ಅಂದರೆ ಹೇಳೋದೇ ಕಷ್ಟ ಅಲ್ವಾ. ಅವ್ರು ಯಾವ ರೀತಿ ಹೇಗಿರ್ತಾರೆ, ಯಾವುದನ್ನು ಫಾಲೋ ಮಾಡ್ತಾರೆ, ಅವ್ರಿಗೆ ಏನು ಬೇಕು ಅದನ್ನೆಲ್ಲ ನಿಮಗೆ ಗ್ರಹಿಸ್ಕೊಳ್ಳೋಕ್ಕೆ ಕಷ್ಟ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದೆ. ಇವರ ಮದುವೆ ಜೀವನ ತುಂಬ ಸುಖವಾಗಿರುವುದು ಯಾವಾಗ ನಿಮಗೆ, ಯಾವಾಗ ಒಂದು ವೇಳೆ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಇದೆ ಅಂದರೆ ನಿಮ್ಮ ಗುರು ಹಿರಿಯರು ಮಾಡಿಟ್ಟಂತಹ ಏನೋ ಒಂದು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಬಂದಾಗ ಆ ಪ್ರಾಪರ್ಟಿ ನಿಮ್ಮ ಆನಂತರ ನಿಮ್ಮ ಮದುವೆ ಜೀವನ ಸುಗಮವಾಗಿ ಸಾಗುವಂಥ ಒಂದು ಯೋಗ ಭಾಗ್ಯ ಜಾತಕದಲ್ಲಂತೂ ಇರ್ತದೆ ರೈಟ್ ತಾನೇ? ಸೊ ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬಟ್ ನಾನಂತೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ವೃಶ್ಚಿಕ ಲಗ್ನದವ್ರಿಗೆ ನಾಗನ ಸೇವೆಯನ್ನು ಮಾಡುವಂಥದ್ದು, ಸುಬ್ರಹ್ಮಣ್ಯ ದೇವರಿಗೆ ಸೇವೆಯನ್ನು ಕೊಡುವಂಥದ್ದು, ನಾಗನ ಆರಾಧನೆ ಪ್ರತಿ ಬಾರಿ ಮಾಡುವಂಥದ್ದು, ನಿಮ್ಮ ಮೂಲ ನಾಗನ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು. ಆನಂತರ ಅಜ್ನಬಿ ವ್ಯಕ್ತಿಗಳ ಜೊತೆಗೆ ವ್ಯವಹಾರ ಮಾಡುವಾಗ ಬಹಳ ಜಾಗೃತರಾಗಿ ಮಾಡಬೇಕಾಗಿರುವಂಥದ್ದು. ಆನಂತರ ಎಲ್ಲಾದರೂ ಕೂಡ ಇನ್ವೆಸ್ಟ್ ಮಾಡ್ತೀರಾ ಅದು ಮಾಡ್ತೀರಾ ಸೊ ಅದರಲ್ಲಿ ಮೋಸ ಹೋಗದಂತೆ ನೋಡಿಕೊಳ್ಳುವಂಥದ್ದು. ಇದೆಲ್ಲ ನಿಮ್ಮ ಒಂದು ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂದರೆ. ಎಷ್ಟು ನೀವು ನಾಗದೇವರ ಸೇವೆಯನ್ನು ಮಾಡ್ತೀರಾ, ನಾಗನಲ್ಲಿಗೆ ಹೋಗ್ತೀರಾ, ಸುಬ್ರಹ್ಮಣ್ಯಕ್ಕೆ ಹೋಗ್ತೀರಾ, ಅದನ್ನು ನೀವು ಫಾಲೋ ಮಾಡಿ ನೋಡಿದಾಗ ಡೆಫಿನೆಟಾಗಿ ನಿಮಗೆ ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿ. ನೋಡಿ ಯಾವತ್ತಿದ್ರೂ ಕೂಡ ವೃಶ್ಚಿಕ ಲಗ್ನದವರನ್ನು ನೋಡ್ಕೊಳ್ಳಿ ನೀವು. ಅವರ ಮದುವೆ ಜೀವನ ತುಂಬ ಫೇವರಬಲ್ ಅಲ್ಲ ನಾನು ನೋಡಿದ ಪ್ರಕಾರ ಇಷ್ಟರವರೆಗೂ ಕೂಡ. ನಾನು ನೋಡಿದೆ ಎಲ್ಲೊಂದು ಕಡೆ ಜಾತಕದಲ್ಲಿ ಸಪ್ತಮಕ್ಕೆ ಗುರುವಿನ ದೃಷ್ಟಿ ಬಂದಿದೆ, ಸಪ್ತಮಾಧಿಪತಿಗೆ ಗುರುವಿನ ದೃಷ್ಟಿ ಇದೆ ಅಂದಾಗ ತಕ್ಕ ಮಟ್ಟಿಗೆ ಪ್ರೊಟೆಕ್ಷನ್ ಅಂತೂ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಆದರೂ ಕೂಡ ಅದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಇಟ್ಸ್ ಅ ವೆರಿ ಡಿಫಿಕಲ್ಟಿ ಪೀರಿಯಡ್ ಅಂತ ಹೇಳ್ತೇನೆ. ಅಥವಾ ವೆರಿ ಡಿಫಿಕಲ್ಟಿ ಆದಂಥ ಒಂದು ಡಿಸಿಷನ್ ಇರ್ತದೆ ಅಲ್ಲಿ, ಅಥವಾ ಅಂಥ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಪಾಪ ಯಾವತ್ತಿದ್ರೂ ಕೂಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಓದಾಡ್ತಾ ಇರ್ತಾರೆ ನಮ್ಮ ವೃಶ್ಚಿಕ ಲಗ್ನದವರು ರೈಟ್ ತಾನೆ? ಯಾಕಂದರೆ ನೈಸರ್ಗಿಕ ಜನ್ಮಕುಂಡಲಿಯ 8ನೇ ಮನೆ ಯಾವುದು ಆಯುಷ್ಯವನ್ನು ಸೂಚಿಸುವಂಥ ಮನೆ, ಪರಿವರ್ತನೆಯನ್ನು ಸೂಚಿಸುವಂಥದ್ದು, ಬಾರಿಗೂ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥದ್ದು, ಅಚಾನಕ್ಕಾಗಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥದ್ದು. ಆ ರಾಶಿನೇ ಇಲ್ಲಿ ಲಗ್ನವಾಗಿ ಬಂದಿದೆ. ಅದರ ಅರ್ಥ ಏನು ಅಂದರೆ ಈ ಜೀವನದಲ್ಲಿ ಆದರೂ ಪರಿವರ್ತನೆ ಮಾಡ್ಕೋಪ್ಪ ಅಂತ ಭಗವಂತ ಆ ಲಗ್ನದಲ್ಲಿ ನಿಮ್ಮನ್ನು ಜನನ ಮಾಡಿರ್ತಾನೆ. ಪರಿವರ್ತನೆ ಬರಬೇಕಾಗುತ್ತೆ, ಪರಿವರ್ತನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಪರಿವರ್ತನೆ ಮಾಡ್ಕೊಳ್ಳಿಲ್ಲ ಅಥವಾ ಬೇರೆಯವರನ್ನು ಪರಿವರ್ತನೆಗೆ ಒಳಪಡಿಸಿಲ್ಲ ಅಂದಾಗ ಪ್ರಾಬ್ಲಮ್ ಆಗ್ಬೋದು. ಇನ್ನೊಂದು ವಿಚಾರ ಏನಿರ್ತದೆ ನಮ್ಮ ವೃಶ್ಚಿಕ ಲಗ್ನದವರಿಗೆ ವಿಶೇಷ ರೀತಿ ಹೇಳಬೇಕಾದ್ರೆ ಗುರು ಹಿರಿಯರ ಸೇವೆಯನ್ನು ಮಾಡುವಂಥದ್ದು. ಗುರು ಹಿರಿಯರ ಸೇವೆ ಮಾಡಿ, ನರ್ಸ್ ಥರ ಕೆಲಸ ಮಾಡಿ ನೀವು, ಅದು ಬಹಳ ಫೇವರಬಲ್ ರಿಸಲ್ಟನ್ನು ಕೊಡುತ್ತೆ. ನಿಮ್ಮ ಮದುವೆ ಜೀವನದಲ್ಲಿ ಇದ್ದಂಥ ಅಬ್ಸ್ಟಕಲ್ಸ್ ಅಂದರೆ ಅದರ ಮುಖಾಂತರ ಕೂಡ ದೂರ ಆಗುತ್ತೆ. ಇನ್ನೇನಾಗುತ್ತೆ ಹೇಳ್ಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, तो ಇದು ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಿದೆ ರೈಟಾ ಓಕೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಸೋ ಅಂದ್ರೆ ನಿಮಗೆ ಈಗ ಮದುವೆ ಆಗಿಲ್ಲ ಸ್ವಲ್ಪ ಸೇವೆ ಮಾಡಿ ಅಂತ ಹೇಳ್ತಾನೆ ಯಾರ್ದಾದರೂ ಸೇವೆ ಮಾಡಿ ನಿಮ್ಮ ಮನೆಯಲ್ಲಿ ಗುರು ಹಿರಿಯರು ಅವರ ಸೇವೆ ಮಾಡಿ ಅಜ್ಜ ಅಜ್ಜಿ ತಂದೆ ತಾಯಿ ಪರವಾಗಿಲ್ಲ ಅವರ ಸೇವೆ ಮಾಡಿ ಅದು ನಿಮಗೆ ವರ್ಕ್ ಆಗುತ್ತೆ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅನಂತರ इवे नो इवे ना नोड़े तंद सुखली व्यत्यय उंटाते तंद सुख विशेष रीतल कड़मे इवर हुट्टिद नंतर तंदे आरोग्यदल्लि समस्ये कूड क्रियेट आगुवंत साध्यतेगळु कूड तळ्ळि हाकुवंतिल्ल तीरा तीरा जास्ति अदन्नु कूड नावु मेंटेन माडबेकु अथवा नोडबेकादंत अनिवार्यते ओट्टारे निम्म जातल्लि गुरु डिसैड माड्ताने नीवेन माड्तीरा अथवा एल्लिंद एल्लिंदेल्ल प्रोटेक्ट आगुत्ते अंत गुरु डिसैड माड्ताने बेरे एनु कूड माडो हागिल्ल हागाद्रे नानेनु हेळ्तೇನೆ निमगे नम्म वृश्चिक लग्नदवरिगे विशेष रीतियल्लि एल्लो ओंदु कड़े गुरु हिरियर सेवेयन्न माडिदाग ಹಿರಿಯರಿಗೆ ಸಂಬಂಧ ನಾಗದೇವರ ಸೇವೆಯನ್ನು ಮಾಡಿದಾಗ ಅಲ್ವಾ ಅಥವಾ ನಿಮ್ಮ ಮೂಲ ನಾಗದೇವರಲ್ಲಿಗೆ ಹೋಗಿ ಬೇಡಿಕೊಂಡಾಗ ಸೋ ಅದೇ ಒಂದು ಸ್ಥಿತಿಯಲ್ಲಿ ನೀವು ಇದ್ದಾಗ ನಿಮ್ಮನ್ನು ನೀವೇ ಕನ್ವರ್ಟ್ ಮಾಡ್ಕೊಂಡಾಗ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡಿದಾಗ ಅಥವಾ ವೃಶ್ಚಿಕ ಲಗ್ನದ ಮದುವೆ ಆಯಿತು ಪಾರ್ಟ್ನರ್ ವಿದೇಶದಲ್ಲಿ ಇದ್ದಾರೆ ಓಕೆ ನೋ ಪ್ರಾಬ್ಲಮ್ ಅದು ಏನು ಸಮಸ್ಯೆ ಉಂಟಾಗಲ್ಲ ಹತ್ತಿರ ಇದ್ದಾರೆ ಅಂದ್ರೆ ಸ್ವಲ್ಪ ಸಮಸ್ಯೆನೇ ಉಂಟಾಗುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ಇರ್ತದೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತಾರೆ ಬಟ್ ಸುಲಭದ ಐಡಿಯಾ ಅಂತ ಹೇಳಿದೆ ನಿಮಗೆ ಟೆಕ್ನಿಕ್ಸ್ ಹೇಳಿದೆ ನಿಮಗೆ ಸೋ ಅದನ್ನ ಫಾಲೋ ಮಾಡಿ ನೋಡಿ ನಿಮ್ಮ ಮದುವೆ ಜೀವನದಲ್ಲಿ ಒಂತರ ಉಲ್ಲಾಸಕರವಾದ वातावरण निर्माण आगे शुरू आगुत्ते तुंबा फेवरेबल आगुत्ते तुंबाने एंजॉय माड्तीरल्ल सण्ण सण्ण टेक्निक्स अंत हेळ्ताने दोड्ड दोड्ड रिसल्ट निम्म पालिगे बरुव साध्यतेगळु तीरा तीरा जास्ति ट्रೈ माडि मुंदे होगि एंजॉय माडि चेन्नागिर्तीर रैट बंदबेण धनु लग्नक्के संबंधपट्टंते अदर जोतेगे वृश्चिक लग्न एनु माडबेकु अंत बेरेवरन्न परिवर्तने माडलिक्के प्रयत्न माडबेकु निम्म मातिनिंद निम्म कृतियिंद नीवु एनु माड्तीरो गोत्तिल्ल बट ಏನೇ ಮಾಡಿದರೂ ಕೂಡ ಅವರನ್ನು ಪರಿವರ್ತನೆಗೆ ತರಲಿಕ್ಕೆ ಪ್ರಯತ್ನ ಮಾಡಿ ಖುದ್ದು ಪರಿವರ್ತನೆಗೆ ಒಳಗಾದಾಗ ಅಥವಾ ಕೆಲವು ರಹಸ್ಯಮಯ ವಿದ್ಯೆಗಳನ್ನು ಕಲಿತಾಗ ज्योतिष्य वास्तु संख्याशास्त्र अथवा बेरे यावुदे रहस्यमय विद्येगळन्नु कलिताग आध्यात्मिक पुस्तकगळन्नु ओदिदाग निम्मल्लि परिवर्तने बलिके स्टार्ट आगुत्ते यावाग निम्मल्लि परिवर्तने बलिके स्टार्ट आगुत्ते निम्म मदुवे जीवन कूड चेन्नागिरुत्तदे नीवु कूड चेन्नागिर्तीरा याकंद्रे होद जन्मदल्लि भगवंत ओळ्ळे ओळ्ळे ओंदु फलवन्न कोट्टिर्ताने अल्लि यावुदो ओंदु कारणक्के निमगे बहळ बहळ अहंकार बंदिरुत्तदे आ अहंकारवन्न इळिसलिक्के बेकागि परमात्म एनु माडिर्ताने वृश्चिक राशियल्लि तंदु हाकिर्ताने ईगलु अदु परिवर्तने माड्को ಹೋದ ಜನ್ಮದಲ್ಲಂತೂ ಕೊಟ್ಟಿದ್ದೇನೆ ಲೈಫು ಪರಿವರ್ತನೆ ಆಗಿಲ್ಲ ನೀನು ಬೇರೆಯವರಿಗೆ ಒಳ್ಳೇದು ಮಾಡಲಿಕ್ಕೆ ಹೋಗಲಿಲ್ಲ ನೀನು ಅಹಂಕಾರ ಪಟ್ಟಿದ್ಯಾ ಈ ಜನ್ಮದಲ್ಲಿ ಈಗ ಇದನ್ನು ಅನುಭವಿಸು ಪರಿವರ್ತನೆ ಆಗು ನಿನ್ನನ್ನು ನೀನೇ ಪರಿವರ್ತನೆ ಮಾಡ್ಕೊ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡು ಒಂದಷ್ಟು ಗುರು ಹಿರಿಯರ ಸೇವೆ ಮಾಡು ಆಗ ಹೋಗಿ ನಿನ್ನ ಮದುವೆ ಜೀವನ ಚೆನ್ನಾಗಿರುತ್ತೆ ಅನ್ನತ್ತೆ ಚೆನ್ನಾಗಿರಲ್ಲ ಬಂದಲೇ ಬರ್ದು ಕಳಿಸಿರ್ತಾನೆ ಫಾಲೋ ಮಾಡಲಿಕ್ಕೆ ನೋಡಿ ಅಂತ ಹೇಳ್ತಾನೆ ಯಾವ ರೀತಿ ಅದು ರಿಸಲ್ಟ್ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ವರ್ಕ್ ಅಲ್ವಾ ಯಾವುದೇ ಲೆಕ್ಕಾಚಾರ ಇಲ್ಲದೆ ಅದು ಲಗ್ನ ಅಥವಾ ಅಂತ ರಾಶಿ ಅದೆಲ್ಲ ಬರುವುದಿಲ್ಲ ತಾನೇ ಪ್ರತಿಯೊಂದು ಕೂಡ ಲೆಕ್ಕಾಚಾರದಲ್ಲೇ ಇರುವಂಥದ್ದು ಪ್ರತಿಯೊಂದು ಕೂಡ ನಿಮ್ಮ ಕರ್ಮ ಏನುಟು ಅದಕ್ಕೆ ಸಂಬಂಧಪಟ್ಟಂತೆಯೇ ಅದು ಬಂದಿರ್ತದೆ ಅದಕ್ಕೋಸ್ಕರ ಇಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆ ಲಗ್ನ ಅಂತದ್ದು ಬಂದಿದೆ ಅಂದಾಗ ನಿಮ್ಮ ಹೋದ ಜನ್ಮದ ಆ ಲೈಫ್ ಏನುಂಟು ಅದು ಬೇರೆಯವರಿಗೆ ಉಪಕಾರ ಮಾಡಲಿಕ್ಕೆ ಹೋಗಲಿಲ್ಲ ಈ ಜನ್ಮದಲ್ಲಿ ಪರಿವರ್ತನೆ ತರಲೇಬೇಕು ಅದಕ್ಕೋಸ್ಕರ ವೃಶ್ಚಿಕ ರಾಶಿಯಲ್ಲಿ ಜನನಾಗಿರ್ತದೆ ಸೋ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಗುರು ಹಿರಿಯರ ಸೇವೆ ಅನ್ನೋದು ಮಾಡಲೇಬೇಕಾಗಿದೆ ರಹಸ್ಯ ವಿದ್ಯೆಗಳನ್ನು ಆದಷ್ಟು ಕಲಿಯಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಇದರ ಮುಖಾಂತರ ಕೂಡ ಲೈಫಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಬದಲಾವಣೆಗಳನ್ನು ಕಾಣಲಿಕ್ಕೆ ನಮ್ಮಿಂದ ನಿಮ್ಮಿಂದ ಎಲ್ಲರಿಂದ ಸಾಧ್ಯತೆ ಉಂಟು ಜೊತೆಗೆ ವೃಶ್ಚಿಕ ಲಗ್ನದವರಿಗಂತೂ ವಿಶೇಷ ರೀತಿಯಲ್ಲಿ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಎಂಜಾಯ್ ಮಾಡಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಓಕೆನಾ ನೆಕ್ಸ್ಟ್ ಬಂದ್ಮೇಲೆ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಒಂಥರ ಯುದ್ಧದ ರಾಶಿ ಧನುರ್ ಲಗ್ನ ರೈಟ್ ತಾನೆ ಧನು ಲಗ್ನ ಅಂದ್ರೆ ಅದರಲ್ಲಿ ಬಿಲ್ಲು ಬಾಣ ಉಂಟು ಅಲ್ವಾ ಸೊ ಧನು ಲಗ್ನ ಸೊ ಯುದ್ಧ ರಾಶಿ ಈ ವೃಶ್ಚಿಕ ಲಗ್ನದವ್ರು ಏನು ಗೊತ್ತಾ ಅದಕ್ಕೆ ವೃಶ್ಚಿಕ ಲಗ್ನದಲ್ಲಿ ವೃಶ್ಚಿಕ ಉಂಟು ವೃಶ್ಚಿಕ ಅಂತ ಗೊತ್ತಾದರೆ ಚೇಳು ಉಂಟು ಚೇಳು ಓಕೆನಾ ಅದು ಮಕ್ಕಳಿಗೋಸ್ಕರ ಜೀವನ ಮಾಡುತ್ತೆ ಅದೇ ರೀತಿ ವೃಶ್ಚಿಕ ಲಗ್ನದವ್ರ ಜೀವನ ಏನೇ ಇದ್ರೂ ಕೂಡ ಮಕ್ಕಳಿಗೆ ಬೇಕಾಗಿ ಮಕ್ಕಳಾದ ನಂತರ ಅವ್ರು ಸ್ಟೇಬಲ್ ಆಗ್ತಾರೆ ಮಕ್ಕಳಾದ ನಂತರ ತನ್ನ ಕಾಲ ಮೇಲೆ ನಿಂತ್ಕೊಳ್ಳಿ ಮದುವೆ ಆದ ನಂತರ ಅಲ್ಲ ಮಕ್ಕಳಾದ ನಂತರ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರ್ತಾರಪ್ಪ ಅದೊಂದು ವಿಷಯ ಬೇರೆ ರೈಟ್ ತಾನೆ ಅದಕ್ಕೆ ಅವರ ಜೀವನ ಏನೇ ಇದ್ರೂ ಕೂಡ ಮಕ್ಕಳಿಗೆ ಬೇಕಾಗಿಯೇ ಇರುವಂಥದ್ದು ಮಕ್ಕಳಿಗೆ ಬೇಕಾಗಿ ಜೀವನ ಸವಿಸ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಗಂಡನಿಗೆ ಬೇಕಾಗಿ ಕೂಡ ಅಲ್ಲ ಹೆಂಡತಿಗೆ ಬೇಕಾಗಿ ಕೂಡ ಅಲ್ಲ ಮಕ್ಕಳಿಗೆ ಬೇಕಾಗಿ ಜೀವನವನ್ನು ಸವಿಸುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ಖಂಡಿತ ಭಗವಂತ ಕೊಟ್ಟಿರ್ತಾನೆ ಅದನ್ನು ಬೇಕಾದರೆ ಫಾಲೋ ಮಾಡ್ಬೋದು ಅದೇ ಧನು ಲಗ್ನದವ್ರಿಗೆ ಏನಾಗುತ್ತೆ ಆ ಧನು ಲಗ್ನ ಅಂದರೆ ಆ ಧನು ರಾಶಿಯಲ್ಲಿ ಒಂದು ಸಿಂಬಲ್ ಕೊಟ್ಟಿದ್ದಾರೆ ಬಿಲ್ಲು ಮತ್ತು ಬಾಣ ಅದಕ್ಕೆ ಅದು ಯುದ್ಧ ಭೂಮಿ ಅಂತ ಕರೀದು ಧರ್ಮ ಭೂಮಿ ಅದು ಧಾರ್ಮಿಕ ಭೂಮಿ ಅದು ಎಥಿಕ್ಸನ್ನು ಫಾಲೋ ಮಾಡಬೇಕು ವ್ಯಾಲ್ಯೂಸನ್ನು ಫಾಲೋ ಮಾಡಬೇಕು ಒಂದಷ್ಟು ಒಳ್ಳೆ ಕೆಲಸ ಕಾರ್ಯಗಳು ಮಾಡಬೇಕು ಧಾರ್ಮಿಕತೆಯಲ್ಲಿ ನಡೆಯಬೇಕು ನಮ್ಮದೊಂದು ಆ ಒಂದು ಗುರು ಹಿರಿಯರು ಪಾಲನೆ ಮಾಡ್ಕೊಂಡು ಬಂದಂತಹ ಆ ಒಂದು ಧರ್ಮ ಏನು ಅದನ್ನು ಫಾಲೋ ಮಾಡ್ತಾ ಹೋಗಬೇಕು ಅಂತ ಅದಕ್ಕೋಸ್ಕರ ಅಲ್ಲಿ ಧನುರಾಶಿ ಬಂದುಬಿಟ್ಟಿದೆ ತುಂಬ ಚೆನ್ನಾಗಿರುತ್ತೆ ಆ ಧನುರ್ ಲಗ್ನದವ್ರಿಗೆ ಒಂದಂತೂ ವಿಷಯ ಉಂಟು ಏನಂದರೆ ಎಲ್ಲಿವರೆಗೆ ನಿಮ್ಮ ತಂದೆ ಇರ್ತಾರೆ ಅಲ್ಲಿವರೆಗೆ ಧನುರ್ ಲಗ್ನದವ್ರಿಗೆ ಪ್ರಾಬ್ಲಮ್ ಅಂತೂ ಇರೋದಿಲ್ಲ ಡೆಫಿನೆಟ್ ಆಗಿ ತಂದೆ ಹೋದ ನಂತರದ ವಿಷಯ ಬೇರೆ ಬಟ್ ತಂದೆ ಹೋಗುವಾಗ ಕೂಡ ಬೇಕಾದಷ್ಟು ಮಾಡಿ ಅಂತೂ ಇಟ್ಟು ಹೋಗಿರ್ತಾರೆ ಅದು ವಿಷಯ ಬೇರೆ ಓಕೆನಾ ಧನುರ್ ಲಗ್ನದವ್ರಿಗೆ ಯಾವ ರೀತಿ ಮ್ಯಾರೇಜ್ ಆಗುತ್ತೆ ರೈಟ್ ಧನು ಲಗ್ನ ನಾನು ಹೇಳಿದೆ ಧನು ಲಗ್ನದವ್ರಿಗೆ ಸುಲಭ ಮ್ಯಾರೇಜ್ ಆಗಲಿಕ್ಕೆ ಏನು ಸಮಸ್ಯೆ ಇಲ್ಲ ಬಟ್ ಧನು ಲಗ್ನದವ್ರಿಗೆ ನೋಡ್ಕೊಳ್ಬೇಕು ಅವ್ರಿಗೆ ಒಂಥರ ಯುದ್ಧ ಭೂಮಿಯಲ್ಲಿ ನಿಂತಾಗಿ ರೈಟ್ ತಾನೆ ಯುದ್ಧ ಭೂಮಿಯಲ್ಲಿ ಒಂದು ಕಡೆ ಸೊ ಇಂಥ ಒಂದು ಪರಿಸ್ಥಿತಿ ರೈಟಾ ಧನು ಲಗ್ನದವರು ಕೂಡ ಸೇಮ್ ಪ್ರೊಸೀಜರ್ ಇಲ್ಲೆಲ್ಲೊಂದು ಕಡೆ ನೀವು ಸೇವೆ ಮಾಡಬೇಕಾಗುತ್ತೆ ವಿಶೇಷ ಇದೆ. ನಂಬಿಕೆಯನ್ನು ಇಟ್ಕೊಳ್ಳಬೇಕಾಗುತ್ತೆ, ಬಹಳಷ್ಟು ಸೇವೆ ಮಾಡ್ಕೊಳ್ಳಬೇಕಾಗುತ್ತೆ, ಮನೆಯಿಂದ ದೂರ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ, ಕಾರ್ಯಕ್ಷೇತ್ರಕ್ಕೆ ಬೇಕಾಗಿ ಹೋಗಿ ಪರವಾಗಿಲ್ಲ ದೂರ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು, ವಿದೇಶಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಸೊ ಆ ನಂತರ ಹೋಗಿ ನಿಮಗೆ ಮದುವೆ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ಊರಲ್ಲೇ ಇದ್ದಾಗ ಹುಟ್ಟಿದ ಊರಲ್ಲೇ ಇದ್ದೀರಿ ಮದುವೆಗೆ ಪ್ರಯತ್ನ ಮಾಡಿ ಸ್ವಲ್ಪ ಕಷ್ಟ ಆಗ್ಬೋದು. ನಾನು ಹೇಳೋದಾದರೆ ಈಗ ಹೆಣ್ಣು ಮಕ್ಕಳಿಗೆ ಹೇಳಬೇಕಾದ್ರೆ ಅಲ್ವಾ, ಅವ್ರಿಗೆ ದೂರ ಹೋಗಲಿಕ್ಕೆ ಅಂತೂ ಇಲ್ಲ, ಧನುರ್ಲಗ್ನ ಮದುವೆ ಆಗ್ತಾ ಇಲ್ಲ ಅಂದಾಗ ಅವರನ್ನು ನಿಮ್ಮ ಸಂಬಂಧಿಕರ ಮನೆಗೆ ಎಲ್ಲಿಗಾದರೂ ಕಳಿಸಿ ನೋಡಿ, ಆನಂತರ ಮದುವೆಗೆ ಪ್ರಯತ್ನ ಮಾಡಿ. ಡೆಫಿನೆಟ್ ಆಗಿ ಮದುವೆ ಕೈಗೂಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ. ಒಟ್ಟಾರೆ ಮನೆಯಿಂದ ದೂರ ಹೋದ್ರೇ ಮದುವೆ, ಮನೆಯಿಂದ ದೂರ ಹೋಗದೆ ಮದುವೆ ಆಗುವಂಥ ತೀರಾ ಕಡಿಮೆ. ಒಂದು ವೇಳೆ ಆದರೂ ಕೂಡ ಅದು ಸರಿಯಾದ ರೀತಿಯಲ್ಲಿ ನೆರವೇರುವುದಿಲ್ಲ, ಅಥವಾ ಮದುವೆಯಾಗಿ ದೂರ ಹೋದರೂ ಕೂಡ ಪರವಾಗಿಲ್ಲ ಅಂಥೇಳಿ ಮದುವೆಯಾಗಿ ದೂರನೇ ಹೋಗಬೇಕು ಅವರಿಗೆ ಅಂದಾಗ ಕೂಡ ಅದು ಅಂತಹ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋದು ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ರೈತಾನೆ ಗೊತ್ತಾಯಿತು, ಇನ್ನೇನಿರ್ತದೆ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ನಾನು ಮಂಗಳೂರಿಂದ ಮಾತಾಡ್ತಿದ್ದೀನಿ. ಓಕೆ, ಮಗಳ ಬಗ್ಗೆ ಲಿಗಿಯ ಓಕೆ ವಿದ್ಯಾಭ್ಯಾಸದ ಬಗ್ಗೆ ಗುರುಜಿ. ಓಕೆ, ಅದೇ ಒಂದು ಓದುದಿಲ್ಲ ಏನಿಲ್ಲ, ಈಗ ಒಂದು 2 ವರ್ಷ ಆಯ್ತು ಲಾಕ್ಡೌನ್ ಆಗಿ. ಓಕೆ, ಆನಂತರದಿಂದ ತುಂಬಾ ಹುಷಾರಿದ್ಲು, ಈಗ ಬಾರಿ ಈಗ ಮೊಬೈಲ್ ಈಗ ಕೇಳುದು. ಓಕೆ, ಅದೇ ಗುರುಜಿ ಅಷ್ಟೇ, ವಿದ್ಯಾಭ್ಯಾಸ ಹೇಗೆ ಮಾಡ್ತಾರೆ ಅಂತ ಇನ್ನು. ಓಕೆ, ಒಂದು ಮಾತು ಹೇಳ್ತೀನಮ್ಮ ನಿಮಗೆ ಕೇಳಿಸ್ಕೊಳ್ಳಿ, ಏನಾಗುತ್ತೆ ಎಲ್ಲೊಂದು ಕಡೆ. ನಿಮ್ಮ ಮಗಳ ಹೆಸರೇನು ಹೇಳಿದ್ದಮ್ಮ? ಲಿಯಾ. ಲಿಯಾ ಲಿಯಾ ಅಂತ ಓಕೆನಾ? ಲಿಯಾ ಲಿಯಾ ಓಕೆ. ಈ ಲಿಯಾ ಲಿಯಾ ಹೆಸರಿಗೆ ಏನಾಗುತ್ತಮ್ಮ, ಸ್ವಲ್ಪ ಕೋಪ ಜಾಸ್ತಿ, ವಿಪರೀತ ಓಕೆನಾ? ಯಾವುದೇ ಮಾತನ್ನು ಕೇಳಿ ಅರಗಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಅಂತ ಇಂಡಿಕೇಶನ್ ಉಂಟಮ್ಮ. ಯಾವುದೇ ಮಾತು ಡೈಜೆಷನ್ ಆಗೋದಿಲ್ಲ, ನೀವು ಮಾತಾಡೋದ್ರೆ ಮುಂಚೆನೇ ಕೋಪ ಬಂದಿರ್ತದೆ. ಇಲ್ಲಿ ಏನು ಮಾಡೋದು ಗೊತ್ತಾಗಲಿ ಇಂಥ ಒಂದು ಪರಿಸ್ಥಿತಿ. ಖಂಡಿತಮ್ಮ ಮುಖ್ಯವಾಗಿ ಅವ್ರಿಗೆ ಏನು ಮಾಡಬೇಕು ಗೊತ್ತಾ, ನಿಮ್ಮ ಮಗಳಿಗೆ ಏನು ಮಾಡಬೇಕು? ಎಷ್ಟನೇ ಕ್ಲಾಸ್ ಅಮ್ಮ ಈಗ? ಫಿಫ್ತ್ ಈಗ. ಓಕೆ, ಪರವಾಗಿಲ್ಲ. ಆಯ್ತಮ್ಮ ಆಯ್ತಮ್ಮ ಪರವಾಗಿಲ್ಲ. ಅವಳೇ ಓದುತ್ತಾನೆ, ನೀವು ಓದ್ತೀರಾ? ಅವಳೇ ತಾನೇ ಓದುದು, ನೀವು ಓದ್ತೀರಮ್ಮ ಇಲ್ಲ ತಾನೇ? ಅಲ್ಲ, ಹುಷಾರಿದ್ಲು ಗುರುಜಿ ನಿಮ್ಮ ಹತ್ರ ಬರುವ ಟೈಮಲ್ಲಿ. ಈಗ 2 ವರ್ಷದಿಂದ ಲಾಕ್ಡೌನ್ ಆದ್ಮೇಲೆ ಮೊಬೈಲ್ ಇತ್ತಲ್ಲ ಆನ್ಲೈನ್ ಕ್ಲಾಸ್, ಆನಂತರ ಈಗ ಮೊಬೈಲ್ ಯೂಸ್ ಒಂದೇ ತಲೆಯಲ್ಲಿ ಈಗ ಅದೇ. ಆಯ್ತಮ್ಮ ಆಯ್ತಮ್ಮ ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ಆಯ್ತಮ್ಮ ನಾವು ಹೇಳೋದು ಕೇಳಿಸ್ಕೊಳ್ಳಿ ತಾಯಿ ಓಕೆನಾ, ರೈಟಾ? ಯಾಕಂದರೆ ಏನಾಗುತ್ತೆ ಗೊತ್ತಾ, ನೀವು ಮಾತಾಡ್ತಾ ಇದ್ದೀರಂತೂ ಹೌದು ಓಕೆನಾ. ನೀವು ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನೀವು ಡೇಟ್ ಆಫ್ ಬರ್ತ್ ಅಂತೂ ನನಗಂತೂ ಹೇಳಲಿಲ್ಲ ರೈಟಾ. ಸೊ ಅದರ ಅರ್ಥ ಏನಂದರೆ ಅವ್ರಿಗೆ ಬೇಸಿಕ್ ಲೆವೆಲೇ ಸರಿ ಇಲ್ಲ ಅಂತ ಆಯ್ತು. ಅವ್ರು ಏನು ಬೇಸಿಕ್ ಲೆವೆಲ್ ಹಾಕೊಂಡಿದ್ರಲ್ಲ ಮೇಡಮ್ ಅವ್ರ ಹತ್ರ ಹೇಳಿದೆ 19/3/2000. ಅಮ್ಮ ನಾ ಹೇಳಿದ್ದು ಕೇಳಿಸ್ಕೊಳ್ಳಿದೆ, ದಯವಿಟ್ಟು ಮೇಲ್ಮೇಲೆ ಮಾತಾಡಬೇಡಿ ತಾಯಿ ಓಕೆನಾ. ಅಲ್ಲಿ ಅಲ್ಲಿ ನೀವು ಡೇಟ್ ಆಫ್ ಬರ್ತ್ ಕೊಟ್ಟು ಏನು ಪ್ರಯೋಜನ ಇಲ್ಲಮ್ಮ. ಅವರು ಎಲ್ಲೋ ಒಂದು ಅಲ್ಲಿ ಕಂಟ್ರೋಲ್ ರೂಮಲ್ಲಿ ಇರ್ತಾರಮ್ಮ, ನಾನು ಇಲ್ಲಿ ಹೊರಗಿರ್ತೇನೆ ರೈಟ್. ನಾನು ಡೇಟ್ ಆಫ್ ಬರ್ತ್ ಇಲ್ಲಿ ಕೊಡಬೇಕು, ನೀವು ಕೊಡಲಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮ ಮಗಳು ಎಲ್ಲೋ ಒಂದು ಕಡೆ ಗಣಿತದಲ್ಲಿ ಹಿಂದೆ ಬೀಳ್ತಾಳಂತ ಇಂಡಿಕೇಶನ್. ಲೆಕ್ಕಾಚಾರಗಳೇ ಇಲ್ಲ, ಯಾವುದು ಕೂಡ ಡೈಜೆಷನ್ ಆಗ್ತಾ ಇಲ್ಲ, ಮಾತಾಡಿದ್ರೆ ಕೋಪ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕಮ್ಯುನಿಕೇಷನ್ ಚೆನ್ನಾಗಿರಲ್ಲ. ಅದು ಅಷ್ಟೇ ಅಲ್ಲಮ್ಮ, ಮನೆಯಲ್ಲಿ ವಿಪರೀತ ಜಗಳಗಳು ನಡೀತಾನೆ ಇರ್ತಾವಮ್ಮ, ತುಂಬ ತೊಂದರೆ ಕ್ರಿಯೇಟ್ ಆಗುತ್ತೆ. ಅದನ್ನು ನೋಡಿ ನೋಡಿ ಅವಳು ಬೆಳೆದಿರ್ತಾಳೆ. ಅದೇ ರೀತಿ ಆ ಮನೆ ವಾತಾವರಣನೂ ಹಾಗೆ ಇರ್ತದೆ, ಮಗಳು ಕೂಡ ಹಾಗೇನೇ ಇರ್ತಾಳಮ್ಮ. ಅರ್ಥ ಇದೆ ನಿಮಗೆ? ಹಾಗೇನಿಲ್ಲ, ಮ್ಯಾಥಲ್ಲಿ ತುಂಬ ಹುಷಾರಿದ್ದಾಳೆ ಗುರುಜಿ. ತೋ ನೀವೀಗ ಹೇಳಿದಿರ ಅವ್ರು ಕಲಿಯುವುದಿಲ್ಲ ಅಂತ ಈಗ ಹೇಳ್ತೀರ. ಡೇಟ್ ಆಫ್ ಬರ್ತ್ ಕೊಡಿ ಮಾ ಜಸ್ಟ್. ಓಕೆ, ಡೇಟ್ ಆಫ್ ಬರ್ತ್ ಕೊಡಿ. 19/3/2010 ಗುರುಜಿ. 2010 ಭರಣಿ ನಕ್ಷತ್ರ. ಓಕೆ, ಭರಣಿ ನಕ್ಷತ್ರ. ಸಮಯ ಹೇಳಿಮ್ಮ, ಸಮಯ ಹೇಳಿಮ್ಮ. ನಾನು ಮತ್ತೆ ಕೂಡ ಹೇಳ್ತೀನಮ್ಮ, ಅವಳು ಮ್ಯಾಥ್ಸಲ್ಲಿ ಸರಿ ಇಲ್ಲಮ್ಮ. ನಾನು ಚಾಲೆಂಜ್ ಮಾಡ್ತೀನಮ್ಮ, ಅವಳು ಮ್ಯಾಥ್ಸಲ್ಲಿ ಅವ್ರು ಹಿಂದೆ ಬಿದ್ದೇ ಬೀಳ್ತಾಳಮ್ಮ. ಬಲೆ ಇಷ್ಟವರೆಗೆ ಬೀಳಲಿಲ್ಲ, ಇನ್ನೂ ಬೀಳ್ತಾಳಮ್ಮ. ಬೇಕಾದ್ರೆ ಬರೆದಿಟ್ಕೊಂಡು ಚೆಕ್ ಮಾಡಿ, ಯಾಕಂದರೆ ನೀವು ಅದೇ ರೀತಿ ನನಗೆ ಆನ್ಸರನ್ನು ಕೊಡ್ತಾ ಇದ್ದೀರಾ. ನಾನು ಏನು ಮಾಡೋ ಹಾಗಿಲ್ಲ ತಾಯಿ, ಯಾಕಂದರೆ ನಿಮ್ಮಿಂದ ಬರ್ತಾ ಉಂಟದು, ನನ್ನಿಂದ ಅಲ್ಲ ತಾಯಿ. ಅರ್ಥ ಆಗುತ್ತಾ ನಿಮಗೆ? ಅದು ಇಂಡಿಕೇಶನ್ ನನ್ನಿಂದ ಬರ್ತಾ ಇಲ್ಲ, ನಿಮ್ಮಿಂದ ಬರ್ತಾ ಉಂಟು. ಅವಳು ಮ್ಯಾಥ್ಸಲ್ಲಿ ವೀಕ್ ಆಗ್ತಾಳಂತ. ಅರ್ಥ ಆಯ್ತಮ್ಮ? ಲೆಕ್ಕಾಚಾರಗಳಿಲ್ಲ, ಹೇಗೆ ಹೋಗಬೇಕಂತಲೇ ಗೊತ್ತಿಲ್ಲ, ಅಂಥ ಒಂದು ಪರಿಸ್ಥಿತಿ ಇರ್ತದೆ ಮನೆಯಲ್ಲಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಏನು ಪರಿಹಾರ ಹೇಳ್ತೀನಮ್ಮ ಸ್ವಲ್ಪ ಮಾಡ್ಕೊಳ್ಳಿ ತಾಯಿ, ತುಂಬ ಚೆನ್ನಾಗಿರ್ತದೆ. ಮೊದಲೇದಾಗಿ ಅವಳು ಎಲ್ಲಿ ಸ್ಟಡಿ ಟೇಬಲ್ ಇಟ್ಟಿದ್ದೀರಮ್ಮ, ಆ ಸ್ಟಡಿ ಟೇಬಲನ್ನು ಅಲ್ಲಿಂದ ರಿಮೂವ್ ಮಾಡಿ ಮಾ. ಅಲ್ಲಿಂದ ರಿಮೂವ್ ಮಾಡಿ ಒಂದು ಅದನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮಾ. ಒಂದು ಯೆಲ್ಲೋ ಕಲರ್ನ ಒಂದು ಬಟ್ಟೆಯನ್ನು ಅವಳ ಕುರ್ಚಿಗೆ ಹಾಕಿ ಮಾ, ಅದರ ಮೇಲೆ ಅವ್ರನ್ನ ಕೂರಿಸಿ ಮಾ, ಉತ್ತರಕ್ಕೆ ಮುಖ ಮಾಡಿ ಓದಲಿಕ್ಕೆ ಪ್ರಯತ್ನ ಮಾಡಿ ಮಾ. ಖಂಡಿತ ಒಳ್ಳೆ ರೀತಿ ರಿಸಲ್ಟ್ ಬರುತ್ತಮ್ಮ. ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಮಾ. ಹೇಳುವಾಗಲೇ ಜಗಳ ಆಗಿರ್ತದೆ, ಸೊ ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದು ತುಂಬ ಚೆನ್ನಾಗಿರ್ತದೆ. ಬೆಳಿಗ್ಗೆ ಎದ್ದ ತಕ್ಷಣವೇ 2 ರಿಂದ 3 ನೀರು ಕುಡಿಲಿಕ್ಕೆ ಹೇಳಿಮ್ಮ ಅವಳಿಗೆ, ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತಮ್ಮ. ಬಟ್ ನಾನು ಇವತ್ತು ಒಂದು ಪ್ರಿಡಿಕ್ಟ್ ಮಾಡಿದಮ್ಮ ನಿಮಗೆ, ಲೆಕ್ಕದಲ್ಲಿ ಹಿಂದೆ ಬೀಳ್ತಾಳವಳು ಡೆಫಿನೆಟ್ ಆಗಿ. ಅದು ಅದು ಅಂತೂ ಆಗಿಯೇ ಆಗುತ್ತೆ. ಅದಕ್ಕೋಸ್ಕರ ಇದು ಆಗಬಾರ್ದು ಅಂದರೆ ನಾನು ಹೇಳಿದ ಪ್ರಾಕ್ಟೀಸನ್ನು ಮಾಡಿಮ್ಮ, ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ರೈಟಾ? ಸರಿ ಒಳ್ಳೆದಾಗಲಿ ಹೋಗಿ ಬನ್ನಿ. ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಿಮಗೆ ಒಂದು ಮಾತು ಹೇಳ್ತೀನಿ ಏನು ಗೊತ್ತಾ, ನೀವೇನು ಕ್ವೆಶ್ಚನ್ ಮಾಡ್ತಿರಲ್ವಾ ಅದು ಆನ್ಸರ್ ನಾನಲ್ಲ ದೇವರೇ ಕೊಡೋದು. ಅದು ನಿಮ್ಮ ನಿಮ್ಮ ಬಾಯಿಂದಲೇ ಆನ್ಸರ್ ಬಂದಿರ್ತದೆ. ಅದನ್ನು ನಾನು ಏನು ಮಾಡಿರ್ತೇನೆ ಅದನ್ನು ರಿವೀಲ್ ಮಾಡಿರ್ತೇನೆ, ಅದನ್ನು ಪ್ರಾಕ್ಟಿಕಲ್ ಆಗಿ ಕನ್ವರ್ಟ್ ಮಾಡಿ ಹೇಳಿರ್ತೇನೆ ಅಂತ ಬೇರೆ ಏನು ಕೂಡ ಹೇಳಿರೋದಿಲ್ಲ. ಯಾಕಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಗೊತ್ತಿದೆ ನಿಮ್ಮ ಮಕ್ಕಳಿಗೆ ಏನು ವೀಕ್ನೆಸ್ ಉಂಟು ಅಂತ. ಅದು ಆಗಬೇಕಂದ್ರೆ ಆಗಬೇಕಷ್ಟೇ, ಅದು ಆಚೆ ಕೂಡ ಆಗಲ್ಲ ಈಚೆ ಕೂಡ ಆಗಲ್ಲ. ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ಓಕೆನಾ. ಇನ್ನೂ ಡೇಟಾ ಬರ್ತನ ಒಳಗಡೆ ಕೊಟ್ಟರೆ ದಯವಿಟ್ಟು ಅಲ್ಲೆಲ್ಲ ಇಲ್ಲಿ ಹೇಳಬೇಕಾಗುತ್ತೆ ಡೇಟಾ ಬರ್ತು. ಸರಿಯಾದ ಡೀಟೇಲ್ಸನ್ನು ಇಟ್ಟುಕೊಂಡು ಕರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ ರೈಟ್ ತಾನೆ. ಓಕೆ ಗೊತ್ತಾಯ್ತು. ಈಗ ಬಂದ್ಮೇಲೆ ಧನುರ್ಲಗ್ನಕ್ಕೆ ಸಂಬಂಧಪಟ್ಟದ್ದು ವಿಶೇಷವಾಗಿ ಧನುರ್ಲಗ್ನ. ಈ ಧನುರ್ಲಗ್ನಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳೋದಾದರೆ ಮನೆಯಿಂದ ದೂರ ಹೋಗಬೇಕಾಗುತ್ತೆ, ತೀರ್ಥಕ್ಷೇತ್ರ ಯಾತ್ರೆಗೂ ಕೂಡ ಹೋಗಬೇಕಾಗುತ್ತೆ. ಅಥವಾ ಹೋಗಿ ನೀವು ಪರವಾಗಿಲ್ಲ ಅಂತ ಹೇಳ್ತೇನೆ. ಸೊ ಇದರ ಮುಖಾಂತರ ನಿಮಗೆ ಮದುವೆ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ಓಕೆ ಅದರ ಜೊತೆಗೆ ನೀವೇನು ಮಾಡಬೇಕಂದ್ರೆ ಸೇವೆ ಓಕೆ. ಎಲ್ಲಿಯಾದರೂ ಈಗ ಯಾರೋ ಹಾಸ್ಪಿಟಲಲ್ಲಿದ್ದಾರೆ ಅಥವಾ ಅನೇಬಲ್ ಪರ್ಸನ್ ಹಾಸ್ಪಿಟಲಲ್ಲಿದ್ದಾರೆ, ಅವ್ರಿಗೇನು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗ್ತಾಯಿಲ್ಲ, ಅವರಿಂದ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಸೊ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳ್ತೇನೆ. ಅವ್ರಿಗೆ ಔಷಧಿಯನ್ನು ತಂದು ಕೊಡಿ ಅಂತ ಹೇಳ್ತೇನೆ. ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ. ಅಥವಾ ನಿಮ್ಮ ಹಿರಿಯರು ಯಾರಿರ್ತಾರೆ ಅಜ್ಜ ಅಜ್ಜಿ ಯಾರಾದರೂ ಇದ್ದರೆ ಅವರಿಗೆ ಕೂಡ ನೀವು ಟ್ರೀಟ್ಮೆಂಟನ್ನು ಕೊಡಿಸಿ ಅಥವಾ ಅವರಿಗೆ ಬೇಕಾಗಿ ಸಹಾಯವನ್ನು ಮಾಡಿ ಅಂತ. ಆಗ ಹೋಗಿ ಧನುರ್ಲಗ್ನದವರ ವೈವಾಹಿಕ ಜೀವನ ಚೆನ್ನಾಗಿರ್ತದೆ. ಒಂದು ವೇಳೆ ಧನುರ್ಲಗ್ನದ ವೈವಾಹಿಕ ಜೀವನ ಡಿಫಿಕಲ್ಟಿ ಅಂತ ಆದಾಗ ನೀವು ಸೇವೆ ಮಾಡೋ ಫೀಲ್ಡಲ್ಲಿ ಇದ್ದಾಗ 100% ನಾನು ನೋಡಿದ್ರ ಪ್ರಕಾರ ಧನುರ್ಲಗ್ನದ ವೈವಾಹಿಕ ಜೀವನ ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ, ತುಂಬ ಫೇವರಬಲ್ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿಯಲ್ಲಿ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ರೈಟ್ ತಾನೆ ಓಕೆನಾ. ತುಂಬ ಚೆನ್ನಾಗುತ್ತೆ ಓಕೆ ಗೊತ್ತಾಯಿತು. ಈಗೇನು ಮಾಡೋಣ ನೆಕ್ಸ್ಟ್ ನಮ್ಮ ಮಕರ ಲಗ್ನಕ್ಕೆ ಸಂಬಂಧಪಟ್ಟಿದೆ. ಮಕರ ಲಗ್ನಕ್ಕೆ ಧನುರ್ಲಗ್ನದವ್ರು ಒಂದಂತೂ ನೆನ್ಪಿಟ್ಕೊಳ್ಳಿ, ನಾನು ಮೊದಲೇ ಹೇಳಿದೆ ನಿಮಗೆ ಅದು ಯುದ್ಧದ ರಾಶಿ. ಯುದ್ಧ ಅಂತೂ ಇರ್ತದೆ ಲೈಫಲ್ಲಿ, ಸ್ಟ್ರಗಲ್ ಅಂತೂ ಮಾಡಬೇಕಾಗುತ್ತೆ. ಆದರೆ ಧರ್ಮವನ್ನು ಫಾಲೋ ಮಾಡಿದಾಗ ನಿಮ್ಮ ಒಂದು ವ್ಯಾಲ್ಯೂಸನ್ನು ಚೆನ್ನಾಗಿಟ್ಕೊಂಡಾಗ ಧಾರ್ಮಿಕತೆಯಲ್ಲಿ ನಡೆದಾಗ ನಿಮಗೆ ಹಿರಿಯರು ಹಾಕಿಕೊಟ್ಟಂತಹ ಒಂದು ಪಾತೇನಿದೆ ಅದರಲ್ಲಿ ನೀವು ನಡೆದಾಗ ಡೆಫಿನೆಟಾಗಿ ಲೈಫಲ್ಲಿ ಸಕ್ಸಸ್ ಆಗುತ್ತೆ. ಅದರ ಜೊತೆಗೆ ಧಾರ್ಮಿಕತೆಯೇ ನೀವು ಬಿಡುವಂತೇನೇ ಇಲ್ಲ. ತಂದೆ ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಪ್ರಾಬ್ಲಮ್ ಇಲ್ಲ ನಿಮಗೆ. ತಂದೆ ಮಾಡಿಡಲಿ ಮಾಡಿಡದೆ ತಂದೆ ಇರುವವರೆಗೆ ನಿಮಗೆ ಪ್ರಾಬ್ಲಮ್ ಇರುತ್ತೆ. ತಂದೆಯ ನಂತರದ ದಿನಗಳು ಸ್ವಲ್ಪ ನಿಮಗೆ ಕಠಿಣ ಆಗ್ಬೋದು, ಬಟ್ ತಂದೆ ಏನಾದರೂ ನಿಮಗೋಸ್ಕರ ಮಾಡಿಟ್ಟೇ ಹೋಗಿರ್ತಾರೆ ರೈಟಾ. ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ನೆಕ್ಸ್ಟ್ ಬಂದುಬೇಡ ಮಕರ ಲಗ್ನ ರೈಟಾ. ಮಕರ ಲಗ್ನ ಲಗ್ನದವ್ರಿಗೆ ಮದುವೆ ಆಗಬೇಕಾದ್ರೆ ಅಲ್ವಾ ಏನಪ್ಪ ಆಗುತ್ತೆ ಮಕರ ಲಗ್ನಕ್ಕೆ. ಮಕರ ಲಗ್ನದವ್ರಿಗೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಏನಾದರೂ ಹೊಸ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕಂತ ಉಂಟು. ಏನಾದರೂ ಹೊಸ ಕೆಲಸ ಸ್ಟಾರ್ಟ್ ಮಾಡಿ ನೀವು ಓಕೆ. ಏನಾದರೂ ಈಗ ಒಂದು ಕೆಲಸ ಉಂಟು ಅದನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಹೋದ್ರಿ ನೀವು ಅಲ್ವಾ, ಹೊಸದು ಸ್ಟಾರ್ಟ್ ಆಯಿತು ಈಗ ಅಲ್ವಾ, ಅಥವಾ ಕೆಲಸದಲ್ಲಿ ಪ್ರಮೋಷನ್ ಆಯಿತು ಅಥವಾ ವರ್ಗಾವಣೆ ಆಯಿತು, ಏನಾದರೂ ಒಂದು ಆಯಿತು ಅಂತ ಇಟ್ಕೊಳ್ಳೋಣ. ಆ ಮೂಮೆಂಟಲ್ಲಿ ಏನಾಗುತ್ತೆ ಮಕರ ಲಗ್ನದಲ್ಲಿ ಮದುವೆ ಫಿಕ್ಸ್ ಆಗುತ್ತೆ. ಆದರೆ ಮಕರ ಲಗ್ನವನ್ನು ನೆನ್ಪಿಟ್ಕೊಳ್ಬೇಕು ಎಷ್ಟಾದರೂ ಮಕರ ಲಗ್ನ ಅದು ಬಹಳ ಕಠಿಣತೆಯನ್ನು ಹೊಂದಿರುವಂಥ ರಾಶಿ, ಬಹಳ ಕಠಿಣತೆ ಉಂಟು. ಅದರಲ್ಲಿ ಶನಿಯ ರಾಶಿ, ಅದು ತೊಂದರೆ ಕ್ರಿಯೇಟ್ ಆಗುತ್ತೆ, ಸ್ಟ್ರಗಲ್ ಮಾಡಬೇಕಾಗುತ್ತೆ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಬಟ್ ನಿಮಗೆ ಫೇಮಸ್ ಆಗುವಂಥ ಒಂದು ಯೋಗ ಭಾಗ್ಯ ಅಂತೂ ಅದರಲ್ಲಿ ಇದ್ದೇ ಇರ್ತದೆ. ವಯಸ್ಸಾಗಬೇಕು 35ನ ನಂತರ ಏನೋ ಫೇಮ್ ಬರ್ಬೋದು ನಿಮಗೆ, ನೇಮ್ ಬರ್ಬೋದು ನಿಮಗೆ, ಸಮಾಜದಲ್ಲಿ ಒಳ್ಳೆ ಹೆಸರು ಬರ್ಬೋದು ನಿಮಗೆ, ಅದಂತೂ ಇದ್ದೇ ಇರ್ತದೆ. ಬಟ್ ವೈವಾಹಿಕ ಜನಕ್ಕೆ ಸಂಬಂಧಪಟ್ಟಂತೆ ಈಗ ಮದುವೆ ಫಿಕ್ಸ್ ಆಗ್ತಾ ಉಂಟು ಇಟ್ಕೋಣ. ಅದು ಮದುವೆ ಫಿಕ್ಸ್ ಆಗೋದಕ್ಕಿಂತ ಮುಂಚೆ ಏನಾಗಿರ್ತದೆ ಎಲ್ಲೊಂದು ಕಡೆ ತುಂಬಾ ಜಗಳ ಇರಿಟೇಷನ್ ಜಗಳಗಳಾಗಿರ್ತವೆ. ಯಾರ ಜೊತೆ ಆದರೂ ಜಗಳ ಆಗಿರ್ಬೋದು, ಯಾರ ಜೊತೆ ಆದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಅದಾದ ನಂತರ ನಿಮ್ಮ ಕಾರ್ಯಕ್ಷೇತ್ರ ಚೇಂಜ್ ಆಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ. ಕಾರ್ಯಕ್ಷೇತ್ರ ಬದಲಾವಣೆ ಆದ ನಂತರ ಮದುವೆ ಫಿಕ್ಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ಮದುವೆ ಫಿಕ್ಸ್ ಆಗೋದಿಲ್ಲ ಅಂತ ಹೇಳ್ತೇನೆ. ಬೇಕಾದರೆ ಮಕರ ಲಗ್ನದವ್ರು ನೋಡ್ಕೊಳ್ಳಿ. ಮಕರ ಲಗ್ನ ಅಂದರೆ ಲಗ್ನ ಪರ್ಫೆಕ್ಟ್ ಆಗಿರಬೇಕು. ಅಂದರೆ ಲಗ್ನ ಅಲ್ಲಿ ಎಲ್ಲೊಂದು ಕಡೆ 4-5 ಡಿಗ್ರಿ ರೈಟ್ ತಾನೆ. ಒಂದು ವೇಳೆ ಲಗ್ನ 4-5 ಡಿಗ್ರಿ ಹೋಗಿದೆ ಅಥವಾ 27, 28, 29 ಡಿಗ್ರಿಯಲ್ಲಿ ಬಂದಿದ್ದಾಗ ಈ ಪ್ರೆಡಿಕ್ಷನ್ ಏನುಂಟು ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಅಥವಾ ಹಿಂದಿನ ಅಥವಾ ಮುಂದಿನ ಲಗ್ನ ಅಲ್ಲಿ ಪರಿಣಾಮವನ್ನು ಬೀರ್ತಾ ಇರ್ಬೋದು ಅಂತ ಒಂದು ಇಂಡಿಕೇಷನ್ ಇರ್ತದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಅದನ್ನು ಪರ್ಫೆಕ್ಟಾಗಿ ನೋಡ್ಕೊಳ್ಬೇಕಾಗುತ್ತೆ. ಲಗ್ನ ಅಂದರೆ ಅದು ಪರ್ಫೆಕ್ಟ್ ಆಗಿರಬೇಕಲ್ಲಿ, ಅದರ ಡಿಗ್ರಿ ತುಂಬ ಚೆನ್ನಾಗಿರಬೇಕು. ಆಗ ನಾನು ಹೇಳಿದ ಪ್ರೆಡಿಕ್ಷನ್ 100% ಇದ್ದೇ ಇರುತ್ತೆ ರೈಟ್ ತಾನೆ ಓಕೆನಾ. ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಏನು ಮಾಡೋಣ ವಿಶೇಷವಾಗಿ ನಮ್ಮ ಮಕರ ಲಗ್ನ ಮದುವೆ ಆಗಬೇಕಾದ್ರೆ ನಾನು ಹೇಳ್ತೀನಿ ನಿಮ್ಮ ಕೆಲಸದಲ್ಲಿ ಬದಲಾವಣೆ ತರಬೇಕಾಗುತ್ತೆ, ನಿಮ್ಮ ಕೆಲಸ ಬದಲಾವಣೆಗೆ ಹೊಂದಬೇಕಾಗುತ್ತೆ. ಅದು ಒಂದು ಕಡೆ ಮತ್ತೊಂದು ಕಡೆ ಹೋಗಬೇಕು, ಆಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ. ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ? ಸರ್ ಹರೀಶ್ ಅಂತ ಕೆ ಆರ್ ನಗರ ಟೌನಿಂದ ಮಾಡ್ತಾರೆ. ಯಾರು ಹರೀಶ್? ಹಾಂ ಹರೀಶ್. ಓಕೆ ಯಾರ ಬಗ್ಗೆ ತಿಳ್ಕೊಬೇಕು ಸರ್? ಸರ್ ನಮ್ಮ ಬಗ್ಗೆ. ನೋಡಿ ಬ್ಯಾಕ್ಗ್ರೌಂಡಲ್ಲಿ ತುಂಬ ಸೌಂಡ್ ಕೇಳ್ತಾ ಉಂಟು ಸರ್, ದಯವಿಟ್ಟು ಅಲ್ಲಿಂದ ಹೊರ ಬನ್ನಿ. ಹಾಂ ಹೇಳಿ ಸರ್. ಬ್ಯಾಕ್ಗ್ರೌಂಡಲ್ಲಿ ತುಂಬ ಸೌಂಡ್ ಕೇಳ್ತಾ ಉಂಟು ಸರ್, ದಯವಿಟ್ಟು ಅಲ್ಲಿಂದ ಹೊರ ಬನ್ನಿ. ಆಯ್ತು ಆಯ್ತು ಬಂದಿದ್ದೀನಿ ಹೇಳಿ. ಓಕೆ ನಾನೇನು ಹೇಳ್ಬೇಕು ಸರ್, ಯಾರ ಬಗ್ಗೆ ತಿಳ್ಕೊ ಹೇಳಿ ಸರ್ ನಿಮಗೆ? ಸರ್ ಹರೀಶ್ ಅಂತ. ಓಕೆ ಸರ್ ಅದು ಅರ್ಥ ಆಯ್ತು. ಈಗ ಡೇಟ್ ಆಫ್ ಬರ್ತ್ ಏನಾದರೂ ಇದೆಯಾ ಸರ್ ಕೊಡಿ ಸರ್ ದಯವಿಟ್ಟು. 18-1-73. ಸಮಯ ಹೇಳಿ ಸರ್. 30 ಟೈಮ್ ಸಂಜೆ 4:30 ಟೈಮ್ 4:30 ಹುಟ್ಟಿದೆಲ್ಲಿ ಸರ್ ತಾವು? ನಾವು ಕೇರಳ ತಾಲೂಕು ಚಿನ್ನಗಲ್ ಕಪ್ಪಡಿ ಪಕ್ಕ ಚಿನ್ನಗಲ್ ಬರುತ್ತೆ ಸರ್. ಆಯ್ತು ಸರ್, ಯಾವುದು ಬರಲಿ ಅದು ನಮಗಂತ ಅರ್ಥ ಆಗಲಿಕ್ಕಿಲ್ಲ. ಓಕೆ, ಒಂದು ವಿಷಯ ಹೇಳಿ ಸರ್, ಮದುವೆ ಆಗಿದೆಯಾ ಸರ್ ನಿಮಗೆ? ಸರ್ ಇಲ್ಲ ಸರ್, ಇನ್ನೂ ಇಲ್ಲ. ಮದುವೆ ಆಗಿಲ್ಲ ತಾನೇ? ಆಗಿಲ್ಲ. ಅದು ಪ್ರಾಬ್ಲಮ್. ಓಕೆ, ಏನು ಮಾಡ್ತೀರಾ ಈಗ? 50 ಆಯ್ತು, ಇನ್ನೆಲ್ಲಿ ಮದುವೆ ಆಗ್ತೀರಾ ನೀವು? ಮತ್ತೆ ಮೇಡಮ್ ಒಂದು ಸರ್ ಒಂದು ನಾನು ಸ್ಕೂಲ್ ಟೀಚರ್ ಆಗಿದ್ದೆ, ಮೊರಾರ್ಜಿ ಸ್ಕೂಲ್ ಟೀಚರ್ಲೆ. ಓಕೆ. ಮತ್ತು ಅದೊಂದು ಸುಮಾರು ವರ್ಷದಿಂದ ಕೋರ್ಟ್ಗೆ ಹಾಕೊಂಡು ಕೋರ್ಟಲ್ಲಿ ಗೆದ್ರೂ ನಮಗೆ ಅವಕಾಶ ಕೊಡ್ತಾರೆ ಸರ್, ಸ್ಕೂಲ್ಗೆ ಹೋಗೋಕ್ಕೆ ಅವಕಾಶ ಕೊಡ್ತಾರೆ ಅಧಿಕಾರಿಗಳು, ಬೇಜವಾಬ್ದಾರಿ ಮಾಡ್ತಾವ್ರೆ. ಓಕೆ ಓಕೆ ಸರ್, ಆನ್ಸರ್. ಮದುವೆದೊಂದು ಸಮಸ್ಯೆ ಸರ್, ಭಾರಿ ಸಮಸ್ಯೆ ಆಗ್ಬಿಡ್ತಾರೆ ಮನೆ, ಅದಕ್ಕೆ ನಾನು ನಿಮ್ಮನ್ನ ಫೋನ್ ಮಾಡೋದು ಕೇಳಿದೆ. ಹಾಂ ನೋಡಿ ಸರ್, ಈಗ 50 ಸ್ಟಾರ್ಟ್ ಆಯ್ತು ಸರ್, ನೀವು ನಿಮಗೆ ಮದುವೆ ಯೋಗ ಎಲ್ಲ ಬಂದು ಹೋಗಿದೆ ಸರ್, ನೀವು ಮದುವೆ ಆಗಿಲ್ಲ, ವಿಷಯ ಬೇರೆ. ಬಟ್ ಒಂದಂತೂ ನೆನಪಿಟ್ಕೊಳ್ಳಿ, ಈಗ ಈ ಜಾತಕಕ್ಕೆ ಮದುವೆ ವಿಚಾರದಲ್ಲಿ ದಯವಿಟ್ಟು ಪ್ರೊಸೀಡ್ ಆಗಬೇಡಿ ಅಂತ ಹೇಳ್ತೇನೆ. ಮದುವೆ ಆದರೂ ಕೂಡ ಅದು ಸರಿಯಾಗಿರಲ್ಲ, ಸುಮ್ಮನೆ ತೊಂದರೆ ಅನುಭವಿಸ್ತೀರ ಅಷ್ಟೇ, ಸುಮ್ಮನೆ ಇರೋದೇ ಒಳ್ಳೆಯದು. ಈಗ ಹೇಗೂ ಆಗಿಲ್ಲ, 50 ರನ್ನಿಂಗ್ ಹಾಕ್ಕೊಂಡು ಇನ್ನು ಬಂದವಳನ್ನು ಹಾಳು ಮಾಡೋದಂತೂ ಬೇಕಾಗಿಲ್ಲ, ರೈಟ್ ತಾನೇ? ಅವರ ಜೀವನವನ್ನು ಚೆನ್ನಾಗಿ ನಡೆಸ್ಕೊಳ್ಳಿ, ತೊಂದರೆ ಇಲ್ಲ. ಓಕೆನಾ? ತುಂಬ ಚೆನ್ನಾಗಿರುತ್ತೆ. ಈಗ ನಮಗೆ ಇರುವಂಥದ್ದೇನು ಕೋರ್ಟ್ ಕಚೇರಿ ಸಂಬಂಧ ಸಮಸ್ಯೆಗಳು, ರೈಟ್ ತಾನೇ? ಸೊ ನಾವು ಏನಪ್ಪ ಮಾಡಬೇಕು, ಅದಕ್ಕೆ ಬೇಕಾಗಿ ರೆಮಿಡಿ ಹೇಳ್ಕೊಡ್ತೀನಿ ಸರ್. ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ನಿಮ್ಮ ಹೆಸರು ಬಂದೇನು ಹರೀಶ್ ಅಂತ ಇಟ್ಕೊಂಡು, ಓಕೆ, ಏನು ಹೆಸರು ಹರೀಶ್ ಅಲ್ವಾ, ಹರೀಶ್ ಅಂತ ಹೆಸರಿದೆ ಸರ್. ಹರೀಶ್ ಅಂತ ಹೆಸರನ್ನು ಇಟ್ಕೊಂಡಾಗ ಯಾವಾಗಲೂ ಡ್ಯುವೆಲ್ ಮೆಂಟಾಲಿಟಿ, ಎರಡೆರಡು ಮೆಂಟಾಲಿಟಿ, ಒಂದು ಸರಿಯಾದ ನಿರ್ಧಾರಕ್ಕೆ ಬರಲಿಕ್ಕೆ ನಿಮ್ಮಿಂದಂತೂ ಸಾಧ್ಯತೆ ಇಲ್ಲ. ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತೀರ, ಒಡ ಹುಟ್ಟಿದವರಿಗೆ ಮತಭೇದಗಳು, ಟ್ರಾವೆಲಿಂಗ್ ಮಾಡುವಾಗ ತೊಂದರೆಗಳು, ಮಾತುಕತೆಯಲ್ಲಿ ತೊಂದರೆಗಳು ಎಲ್ಲ ಉಂಟು ತಾನೇ ಸರ್? ಅಥವಾ ಏನು ಮಾಡ್ತೀರಾ ಈಗ? ಅದಕ್ಕೆ ಮೊತ್ತ ಮೊದಲನೇದಾಗ ಏನು ಮಾಡಬೇಕು ಹರೀಶ್ ಅವರೇ, ನಿಮ್ಮ ಹೆಸರಿನಲ್ಲಿ ಬದಲಾವಣೆಯನ್ನು ತರಬೇಕಾಗುತ್ತೆ. ಹೆಸರಿನಲ್ಲಿ ಬದಲಾವಣೆಯನ್ನು ತಂದಾಗ ಎಲ್ಲೋ ಒಂದು ಕಡೆ ಹರೀಶ್ ಅನ್ನೋ ಹೆಸರು ಏನೋ ಅದು ತುಂಬ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ತುಂಬ ಫೇವರೇಬಲಾದ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇಲ್ಲಾಂದರೆ ಏನಾಗುತ್ತೆ, ಒಂದು ಸರಿಯಾದ ಮನೆ ಕೂಡ ನಿಮಗೆ ಬರಲಿಕ್ಕಿಲ್ಲ ಸರ್, ಅಂಥ ಪರಿಸ್ಥಿತಿ ಉಂಟು. ಅರ್ಥ ಆಯ್ತಾ? ಭಾರಿ ಕಷ್ಟ ಆಗ್ಬಿಟ್ಟೆ ಸರ್ ನಮ್ಮ ಮನೆ, ಭಾರಿ ಕಷ್ಟ ಕಣ್ಣೀರ ಕೈ ತೊಳಿತಾಯಿದ್ದೀನಿ. ಅಥವಾ ಗೊತ್ತಾಯ್ತು ಈಗ ನಿಮಗೆ. ಓಕೆ, ಇದು ಕಣ್ಣೀರಲ್ಲಿ ಕೈ ತೊಳಿ ಅಂತ ಇದು ಜಾತಕದ ತುಂಬ ಸುಲಭ ಅಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಗೊತ್ತಾ, ಒಂದು ಯಾರಾದರೂ ಒಳ್ಳೆ ನ್ಯೂಮರಾಲಜಿಸ್ಟ್ ಇದ್ದರೆ ದಯವಿಟ್ಟು ಅವರಲ್ಲಿಗೆ ಹೋಗಿ ಒಂದು ಹೆಸರನ್ನು ಬದಲಾವಣೆ ಮಾಡ್ಕೊಂಡು ತನ್ನಿ ಸರ್. ದಯವಿಟ್ಟು ಹರೀಶ್ ಅನ್ನೋ ಹೆಸರು ನಿಮಗೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಕೊಡಲ್ಲ, ಸೊ ಆ ಹೆಸರಿನಿಂದ ಬದಲಾವಣೆ ತನ್ನಿ. ಅದ್ರ ಜೊತೆಗೆ ಏನು ಮಾಡಬೇಕಂದ್ರೆ, ಈ ಕಪ್ಪು ಉದ್ದಿದೆಯಲ್ಲ ಗೊತ್ತಾ ಸರ್ ನಿಮಗೆ, ಕಪ್ಪು ಉದ್ದು ಅಥವಾ ಕಪ್ಪು ಉದ್ದು, ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಟುಕೊಂಡು ಅದರಿಂದ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನೊಂದು ಪೇಪರಲ್ಲಿ ಕಟ್ಟಿ ಯಾರು ಕಾಲು ಹಾಕದಂಥ ಜಾಗಕ್ಕೆ ಬಿಸಾಡಿ ಇದನ್ನು ಪ್ರತಿದಿನ ಫಾಲೋ ಮಾಡಬೇಕು ನೀವು, ರೈಟಾ? ಪ್ರತಿದಿನ? ಹೌದು ಸರ್, 43 ದಿನ, 43 ಡೇಸ್ ಇದನ್ನು ಫಾಲೋ ಮಾಡಬೇಕಾಗುತ್ತೆ. 43 ಡೇಸ್ ಇದನ್ನು ಫಾಲೋ ಮಾಡಿದಾಗ ಇದು ಮೋಸ್ಟ್ ಫೇವರಬಲ್ ಆದ ರಿಸಲ್ಟ್ ಬರುತ್ತೆ ನಿಮಗೆ. ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಅಬ್ಸ್ಟಕಲ್ಸ್ ಏನೋ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 100% ದೂರ ಆಗುತ್ತೆ ಸರ್, 1-2% ಅಲ್ಲ. ಬಟ್ ಅದನ್ನು ಅಷ್ಟು ಮನಸ್ಸಿಟ್ಟು ನೀವು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೊಂದು ಮಾತು ಹೇಳಿ ಸರ್, ನಿಮ್ಮ ಮನೆಯಲ್ಲಿ ಹಾಳಾದ ಕ್ಯಾಮ್ರಾ ಎಲ್ಲಿ ಉಂಟು ಸರ್? ಹಾಳಾದ ಕ್ಯಾಮ್ರಾ, ಹಾಳಾದ ಮೊಬೈಲ್ ಎಲ್ಲಿ ಉಂಟು ಸರ್ ಹೇಳಿ ಸರ್. ಮನೆಯಲ್ಲಿ ಸರ್, ನನ್ನ ಜೊತೆ ಮಾತಾಡುವಾಗ ಅರ್ಥ ಮಾಡ್ಕೊಳ್ಳಿ ಸರ್, ನನಗೆ ಯಾವುದೇ ವಿಷಯ ತರಬೇಡಿ. ಮನೆಯಲ್ಲಿ ಹಾಳಾದ ಕ್ಯಾಮ್ರಾ ಅಥವಾ ಹಾಳಾದ ಮೊಬೈಲ್ ಎಲ್ಲಿ ಉಂಟು ಸರ್ ಮೊದಲು ಹುಡುಕಿ ಅದನ್ನು, ಅಥವಾ ಹಾಳಾದ ಎಲೆಕ್ಟ್ರಾನಿಕ್ಸ್ ಐಟಮ್, ರೈಟಾ? ಈ 3 ಐಟಮ್ ನಿಮ್ಮಲ್ಲಿ ಮನೆಯಲ್ಲಿ ಸಿಗಲೇಬೇಕು ಸರ್, ರೈಟಾ? ಮೊಬೈಲ್ ಸರಿ ಸಿಕ್ಕಿದ್ರೆ ಅದನ್ನು ಮೊದಲು ಮನೆಯಿಂದ ಹೊರಗೆ ಹಾಕಿ ಅಥವಾ ಎಲ್ಲ ದೂರ ಬಿಸಾಡಿ ಬನ್ನಿ ಸರ್, ಓಕೆನಾ? ಸೊ ಯಾಕಂದರೆ ಪ್ರಾಬ್ಲಮ್ ಅಲ್ಲಿಂದ ಕ್ರಿಯೇಟ್ ಆಗ್ತಾ ಉಂಟು, ರೈಟ್ ತಾನೇ? ಇದು ಅದೇ ಹೇಳೋದಲ್ಲ. ಏನು ಗೊತ್ತಾ ಹರೀಶ್ ಸರ್, ಒಂದು ಮಾತು ಹೇಳ್ತೀನಿ, ಏನು ಗೊತ್ತಾ, ಏನೋ ಒಂದು ಒಳ್ಳೇದಾಗಲಿಕ್ಕೆ ಉಂಟು ನಮಗೆ, ಅಷ್ಟರಲ್ಲೇ ಮಧ್ಯದಲ್ಲಿ ಬಾಯಿ ಹಾಕಿಬಿಡ್ತೀರಾ ನೀವು, ರೈಟಾ? ಏನೋ ಒಂದು ಒಳ್ಳೇದಾಗಲಿ ಅಷ್ಟರಲ್ಲೇ ಬಾಯಿ, ಅಷ್ಟರಲ್ಲೇ ಡಿಸ್ಕನೆಕ್ಟ್ ಆಗಿರ್ತದೆ, ಆಗುವುದೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೂಡ ಆಗಲ್ಲ, ಇಲ್ಲಿ ಕೂಡ ಆಗಲ್ಲ. ಯಾಕಂದರೆ ಬುಧನ ಎಂಟ್ರಿ ಆಗಿರ್ತದೆ, ಬುಧ ತೊಂದರೆ ಕೊಟ್ಟಿರ್ತಾರೆ ನಿಮಗೆ, ರೈಟ್ ತಾನೇ? ಓಕೆ, ಅದಕ್ಕೇ ಇಷ್ಟವರೆಗೂ ಕೂಡ ರಿಲೇಷನ್ಶಿಪ್ಪಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ, ಇಷ್ಟವರೆಗೂ ಕೂಡ ಮದುವೆ ಜೀವನದಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ, ಪ್ರಯತ್ನ ಮಾಡಿ ಸೋತು ಹೋಗಿರುವಂಥ ಜಾತಕ ಇದು, ತುಂಬ ಸುಲಭ ಅಂತ ಖಂಡಿತ ಅಲ್ಲ. ಗೊತ್ತಾ? ಅದಕ್ಕೇನೆ ಹೇಳುದ ಸರ್, ಯಾರಾದರೂ ಹೇಳಿದ್ದನ್ನು ಕೇಳಿಸ್ಕೊಳ್ಬೇಕು, ಮೊದಲು ಕೇಳಿಸ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ಬೇಕು, ಆನಂತರ ಆನ್ಸರ್ ಮಾಡಬೇಕು. ಆಗೇನಾಗುತ್ತೆ, ನಿಮ್ಮ ಗುರು ಮತ್ತು ಬುಧ ಇಬ್ಬರೂ ಚೆನ್ನಾಗಿರ್ತಾರೆ. ಆಗೇನಾಗುತ್ತೆ, ನಿಮ್ಗೇನು ಲೈಫಲ್ಲಿ ಬೇಕು, ಏನು ನಿಮಗೆ ಅಚೀವ್ಮೆಂಟ್ ಬೇಕು, ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾನೇನು ಹೇಳಿದೆ ನಿಮಗೆ, ಮನೆಯಲ್ಲಿ ಹಾಳಾದ ಕ್ಯಾಮ್ರಾ, ಹಾಳಾದ ಇದು ಮೊಬೈಲ್ಸ್ ಡೆಫಿನೆಟಾಗಿ ಸಿಗುತ್ತೆ ನಿಮಗೆ. ಅದನ್ನು ಮೊದಲು ಹೆಕ್ಕಿ ತೆಗಿಲಿಕ್ಕೆ ಪ್ರಯತ್ನ ಮಾಡಿ, ಆನಂತರ ನಾನು ಹೇಳಿದ ರೆಮಿಡೀಸನ್ನು ಮಾಡ್ಕೊಳ್ಳಿ ಹರೀಶ್ ಅವರೇ. ಡೆಫಿನೆಟಾಗಿ ಹೇಳ್ತೀನಿ ನಿಮಗೆ, ಕಡಿಮೆ ಅಂದರೂ ಕೂಡ ಒಂದು 9 ವಾರ 9 ತಿಂಗಳು ಇದರೊಳಗಡೆ ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಕಾಣಲಿಕ್ಕೆ ಬರ್ತದೆ ಸರ್. ಒಳ್ಳೇದಾಗಲಿ ಸರ್, ರೈಟಾ? ಒಳ್ಳೆಯದಾಗಲಿ ಸರ್. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು, ರೈಟಾ? ಸೊ ಯಾವತ್ತು ಅರ್ಥ ಮಾಡ್ಕೊಳ್ಳಿ, ಯಾವತ್ತು ಮಾತಾಡ್ತೀವಲ್ಲ ನಾವು, ಸೊ ಒಬ್ಬರು ಮಾತಾಡಿದ ನಂತರ ಮಾತಾಡಬೇಕು. ಅದಕ್ಕಿಂತ ಮುಂಚೆನೇ ಮಾತಾಡಿದಾಗ ನೀವು ಲೈಫಲ್ಲಿ ಟೋಟಲಿ ಡೆಸ್ಟ್ರಾಯ್ ಅಂತ ಅರ್ಥ, ನಿಮಗೆ ಆಗೋದಿಲ್ಲ ಅಂತ, ನಿಮಗೆ ಗ್ರೋತೇ ಇಲ್ಲ ಅಂತ. ಯಾಕಂದರೆ ಗುರುವನ್ನು ಕೆಡಿಸ್ಕೊಂಡಿರ್ತೀರ, ಬುಧನನ್ನು ಕೆಡಿಸ್ಕೊಂಡಿರ್ತೀರ. ನಿಮ್ಮ ಲೈಫಿನ ರೂವಾರಿಗಳು ನೀವೇ ತಾನೇ, ನನ್ನ ಲೈಫಿನ ರೂವಾರಿ ನಾನೇ. ನನಗೇನು ಬೇಕೋ ನಾನು ಮಾಡಿಕೊಳ್ಳಬಲ್ಲೆ, ನನಗೆ ಏನು ರಿಸಲ್ಟ್ ಬೇಕೋ ನಾನು ಅನುಭವಿಸಬಲ್ಲೆ, ಅಥವಾ ಆ ಎನರ್ಜಿಯನ್ನು ಜನ್ರೇಟ್ ಮಾಡಬಲ್ಲೆ ಅಲ್ವ, ಅದು ನಿಮ್ಮಿಂದ ಕೂಡ ಸಾಧ್ಯ. ಅದಕ್ಕೇ ಇವತ್ತು ನನ್ನ ಜೊತೆ ಮಾತಾಡೋಂತ ಹೇಳ್ತಾ ಇಲ್ಲ, ನೀವು ಯಾರ್ ಜೊತೆ ಮಾತಾಡುವಾಗ ಕೂಡ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ ಅವರಿಗೆ ಅವರ ಎಡಬದಿಯಲ್ಲಿ ನಿಂತು ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ರೆಸ್ಪೆಕ್ಟಿವಲಿ ಅವರ ಮಾತನ್ನ ಕೇಳಿಸಿಕೊಳ್ಳಿ ಕೇಳಿಸಿಕೊಂಡ ನಂತರ ಅವರಿಗೆ ಆನ್ಸರ್ ಮಾಡಿ ಈಗ ನಾನು ಅವರಿಗೆ ಒಂದು ನೋಡಿ ಏನು ಗೊತ್ತಾ ಈಗ ಅವರಿಗೆ ಹೇಳಿದೆ ನಾನು ಸರ್ ನಿಮ್ಮ ಮನೆಯಲ್ಲಿ ಹಾಳಾದ ಕ್ಯಾಮೆರಾ ಹಾಳಾದ ಮೊಬೈಲ್ ಇರ್ತದೆ ಸರ್ ಅಂತ ಹೇಳಿದಾಗಲೇ ಸರ್ ಅದೆಲ್ಲ ಇಲ್ಲ ಸರ್ ನನ್ನಲ್ಲಿ ನನಗೆ ನಾನು ತುಂಬಾ ಜನಕ್ಕೆ ಉಪಕಾರ ಮಾಡ್ತೇನೆ ನಾನು ಹಾಗೆ ಮಾಡ್ತೇನೆ ನಾನು ಹೀಗೆ ಮಾಡ್ತೇನೆ ನಾನು ಕೇಳಲೇ ಇಲ್ಲ ತಾನೆ ಯಾಕೆ ಗೊತ್ತಾ ಅದು ಯಾಕೆ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಇಲ್ಲ ಅದಕ್ಕೆ ಆ ಒಂದು ಥಾಟ್ಸ್ ಅಲ್ಲಿ ಮಧ್ಯದಲ್ಲಿ ಬಂದ್ಬಿಡ್ತು ರೈಟ್ ತಾನೆ ಮತ್ತೆಂತೂ ಒಪ್ಪಿಕೊಂಡು ಬಿಟ್ರು ವಿಷಯ ಬೇರೆ ಓಕೆನಾ ಅರ್ಥ ಆಯ್ತಾ ನಿಮಗೆ ಸೊ ಅದರ ಅರ್ಥ ಏನಂದರೆ ಎಲ್ಲೋ ಒಂದು ಕಡೆ ಒಳ್ಳೆಯದಾಗಬೇಕು ಬಟ್ ಯಾರಾದರೂ ಮಧ್ಯ ಪ್ರವೇಶ ಮಾಡಿ ಅದನ್ನು ಡೆಸ್ಟ್ರಾಯ್ ಮಾಡಿರ್ತಾರೆ ಇದು ಇಂಡಿಕೇಶನ್ ರೈಟ್ ಅದಕ್ಕೇನೆ ಹೇಳೋದು ನೀವೇನು ಮಾತಾಡ್ತೀರಾ ನಿಮ್ಮ ಪ್ರಶ್ನೆನೇ ನಿಮಗೆ ಉತ್ತರ ಆಗಿರ್ತದೆ ನಾನಂತೂ ಅಲ್ಲ ನಾನು ಅದನ್ನು ಕ್ಯಾಚ್ ಮಾಡ್ತೇನೆ ಅದನ್ನು ಡಿಕೋಡ್ ಮಾಡ್ತೇನೆ ಅದನ್ನು ಆನ್ಸರ್ ಮಾಡ್ತೇನೆ ಅಷ್ಟೇ ನನ್ನ ಕೆಲಸ ಹೊರತು ಬೇರೇನಿಲ್ಲ ಅದೆಲ್ಲ ಆನ್ಸರ್ ಅಲ್ಲಿಂದ ಬಂದಿರ್ತದೆ ನನ್ನಿಂದ ಅಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತದೆ ಓಕೆನಾ ರೈಟಾ ಇಲ್ಲ ನನಗೆ ಏನು ಬೇಕಾದ ಆನ್ಸರ್ ಕೊಡ್ಬೋದು ತಾನೆ ರೈಟಾ ಸೊ ನೀವು ಒಪ್ಪಿಕೊಳ್ತಾರೆ ಇಲ್ಲೋ ನನಗಂತೂ ಬೇಕಾಗಿಲ್ಲ ನನಗೆ ಆನ್ಸರ್ ಬಂದಿದೆ ನಾನು ಕೊಡ್ತೇನೆ ಅಷ್ಟೇ ನನ್ನ ಕೆಲಸ ಅಷ್ಟೇ ಭಗವಂತ ಅಷ್ಟು ಹೇಳಿ ಕಳಿಸಿದ್ದಾನೆ ನಿಮಗೇನು ಆನ್ಸರ್ ಬರೋದು ಅದನ್ನು ಕೊಟ್ಟು ಬಿಡು ಎಲ್ಲ ಸರಿಯಾಗುತ್ತೆ ಮುಗೀತಲ್ಲಿಗೆ ರೈಟಾ ಯಾರು ಸ್ವೀಕಾರ ಮಾಡ್ತಾರೆ ಮಾಡಲ್ಲ ನನ್ನ ಕೆಲಸ ಅಂತೂ ಅಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಗೆದ್ದು ಬಿಡ್ತೀರಾ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಮಗಳ ಬಗ್ಗೆ ಕೇಳಬೇಕಿತ್ತು ಆಯ್ತಮ್ಮ ನೀವು ಯಾರು ಮಾತಾಡ್ತಿದ್ರ ಮೇಲಿಂದ ಅದನ್ನ ಮೊದಲು ಹೇಳಿ ತಾಯಿ ಪುತ್ತೂರಿಂದ ನಿಮ್ಮ ಹೆಸರು ಮಾತಾಡ್ತಿದ್ದೇನೆ ಪುತ್ತೂರಿಂದ ನಿಮ್ಮ ಹೆಸರು ಪೂಜಾ ಓಕೆ ಮಗಳ ಹೆಸರು ಹೇಳಿಮ್ಮ ಪೂರ್ವಿಕಾ ಓಕೆ ಆ ಡೇಟ್ ಆಫ್ ಬರ್ತ್ ಹೇಳಿಮ್ಮ 28/7/1996 ಓಕೆ ಸಮಯ ಹೇಳಿಮ್ಮ ಸಂಜೆ 4:26 ಸಂಜೆ 4:26 ಹೌದು ಮದುವೆ ಬಗ್ಗೆ ओके मद्वे बग्गे एनु प्रयत्न माडिदिरम्म माड्ता इद्देवे पूर्वाषाढ़ नक्षत्र धनुराशि जातक रईटा पूर्वाषाढ़ धनुराशि ओके धनुराशि धनुलग्न जातक धनुलग्न जातक मदुवेगे संबंध नानु ईगागले प्रेडिक्ट माडिदे मनेयिंद दूर होगबेकु अंत रईट अम्म मनेयिंद दूर होद्रेने मदुवे आगुवंत योग भाग्य तुम्बाने क्रियेट आगुत्ते अदक्के बेगे प्रयत्न माडि अदु कूड कार्यक्षेत्रक्के संबंधपट्टंते दूर होद्रू कूड डेफिनेट आगि मदुवे फिक्स आगुत्तम्म ईग एनागुत्ते अवरिगे शुक्र भुक्ति नडीतोंडे एनु शुक्र मदुवेयन्न कोड्ताना शुक्र केलस कोड्ताना अंद्रे इंडिकेशन उंटम्म शुक्र भुक्तियल्लि अवरिगे केलस अंत उंटल्लम्म ईग ಕೆಲಸ ಅವಳು ಇನ್ಫೋಸಿಸ್ ಅಲ್ಲಿ ಇದ್ದಾಳೆ ಈಗ ವರ್ಕ್ ಫ್ರಮ್ ಹೋಮ್ ಮೈಸೂರಲ್ಲಿ ಇರುವುದು ಈಗ 1-2 ವರ್ಷ ಆಗ್ತದೆ ನಾಲ್ದಿಗೆ ಪರವಾಗಿಲ್ಲಮ್ಮ ಹಾಗೆ ಅವರು ಕರೀಲಿಲ್ಲ ಯಾರು ಕರೀಲಿಲ್ಲ ದೂರ ಹೋಗು ಅವರು ಮೈಸೂರಿನಿಂದ ಅದು ಕರೀಬಹುದಮ್ಮ ಡೋಂಟ್ ವರಿ ಯಾಕಂದ್ರೆ ಅವರಿಗೆ ಈಗ ಮೇ ಕಳೆದ ನಂತರ ಚಂದ್ರಭುಕ್ತಿ ಸ್ಟಾರ್ಟ್ ಆಗುತ್ತಮ್ಮ ಈಗ ಸಾರಿ ಚಂದ್ರ ದಶೆ ಸ್ಟಾರ್ಟ್ ಆಗುತ್ತಮ್ಮ ಈಗ ಸೂರ್ಯ ದಶೆ ನಡೆಯುತ್ತೆ ಚಂದ್ರ ಸ್ಟಾರ್ಟ್ ಆದಾಗ ಪರಿವರ್ತನೆ ಬರುತ್ತಮ್ಮ ಆ ಮೂಮೆಂಟ್ ಅಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾರೆ ಆ ನಂತರ ಅವರಿಗೆ ಮದುವೆ ಯೋಗ ಕ್ರಿಯೇಟ್ ಆಗುತ್ತಮ್ಮ ಮೇ ನಂತರ ಮದುವೆಗೆ ಬೇಕಾಗಿ ಪ್ರಯತ್ನ ಮಾಡಿದ್ದಾರೆ ಖಂಡಿತ ಒಳ್ಳೆಯದಾಗುತ್ತೆ ಅವರಿಗೆ ಪರವಾಗಿಲ್ಲ ಅಂತ ಹೇಳಿ ನಿಮ್ಮ ಮಗಳು ಚೆನ್ನಾಗಿದ್ದಾಳೆ ಬೇರೆಯವರ ಮಾತನ್ನು ಕೇಳ್ತಾಳೆ ತಂದೆ ತಾಯಿ ಹೇಳಿದ ಮಾತನ್ನು ಕೂಡ ಒಮ್ಮೆ ಕೇಳಲ್ಲ ಮತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ತಾಳಮ್ಮ ಬೇಕಾದ್ರೆ ನೋಡಿ ಹೌದಾ ಅಲ್ವಾ ಹೌದು ಎಲ್ಲ ಓಕೆ ಈಗ ಮದುವೆದೆ ಈಗ 25 ಕಳಿ ನಾ ಏನಿಲ್ಲ ಏನಿಲ್ಲ ಮದುವೆ ಆಗುತ್ತೆ ಚಂದ್ರದಶೆ ಸ್ಟಾರ್ಟ್ ಆಗಲಿಮ್ಮ ಓಕೆನಾ ಚಂದ್ರದಶೆ ಸ್ಟಾರ್ಟ್ ಆದ ನಂತರ ಯಾಕಂದ್ರೆ ಚಂದ್ರನಂತರಿಗೆ ಗುರು ಇದ್ದಾನೆ ಗುರು ಇದ್ದಾಗ ಸಪ್ತಮ ಭಾವ ಆಕ್ಟಿವೇಟ್ ಆಗುತ್ತೆ ಡೆಫಿನೆಟ್ ಆಗಿ ಮದುವೆ ಆಗುತ್ತಮ್ಮ ಅವಸರ ಮಾಡಬೇಡಿ ಅಂತ ಹೇಳಿದ್ರು ಸ್ವಲ್ಪ ವೇಟ್ ಮಾಡಿ ಒಂದು ಮೇವರೆಗೆ ವೇಟ್ ಮಾಡಿ ಅಷ್ಟೇ ಮೇ ನಂತರ ಚಂದ್ರದಶೆ ಸ್ಟಾರ್ಟ್ ಆಗುತ್ತೆ ಡೆಫಿನೆಟ್ ಆಗಿ ಅವರಿಗೆ ಮದುವೆ ಅಂತೂ ಆಗಿ ಆಗುತ್ತೆ ಅದರ ಜೊತೆಗೆ ಸೂರ್ಯ ಕೂಡ ಮದುವೆ ಕೊಡ್ತಾನೆ ಇಂಡಿಕೇಶನ್ ಉಂಟು ಬಟ್ ಸೂರ್ಯ ಮದುವೆ ಕೊಟ್ಟಾಗ ಅದು ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಸೂರ್ಯನ ದಶೆಯಲ್ಲಿ ಮದುವೆ ಬೇಡಮ್ಮ ಸುಮ್ಮನೆ ಇರೋದೇ ಒಳ್ಳೇದು ಅಂತ ಹೇಳ್ತೇನೆ ಓಕೆನಾ ಇಲ್ಲಾಂದರೆ ಸೂರ್ಯನಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಓಕೆ ಚಂದ್ರ ಬಂದ ನಂತರ ಡೆಫಿನೆಟ್ ಆಗಿ ಮದುವೆ ಮಾಡ್ತಾನೆ ಅದು ಭಾಗ್ಯ ಕೊಡ್ತಾನೆ ಭಾಗ್ಯ ಅಭಿವೃದ್ಧಿ ಮಾಡ್ತಾನೆ ದೂರ ಕಳಿಸ್ಕೊಡ್ತಾನೆ ಡೆಫಿನೆಟ್ ಆಗಿ ಒಂದು ವಿದೇಶಕ್ಕೆ ಹೋಗುವಂಥ ಒಂದು ಯೋಗ ಭಾಗ್ಯ ಈ ಜಾತಕದಲ್ಲಿ ಇದೆ ಮದುವೆ ಕೂಡ ಒಳ್ಳೆ ರೀತಿಯಲ್ಲಿ ನಡೀತದಮ್ಮ ಡೋಂಟ್ ವರಿ ಒಳ್ಳೆದಾಗಲಿ ತಾಯಿ ರೈಟಾ ಧನ್ಯವಾದ ರೈಟ್ ಒಳ್ಳೆದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದ್ಮೇಡ ನಮ್ಮ ಮಕರ ಲಗ್ನಕ್ಕೆ ಸಂಬಂಧಪಟ್ಟಿದೆ ಗೊತ್ತಾಯಿತು ಮಕರ ಲಗ್ನದವ್ರಿಗೆ ಏನಪ್ಪ ಆಗುತ್ತೆ ಮಕರ ಲಗ್ನದ ವಿಶೇಷ ರೀತಿಯಲ್ಲಿ ಮದುವೆ ಆಗೋದಕ್ಕಿಂತ ಮುಂಚೆ ಯಾರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಜಗಳ ಆಗುತ್ತೆ ಆನಂತರ ನಿಮ್ಮ ಕಾರ್ಯಕ್ಷೇತ್ರ ಚೇಂಜ್ ಆಗುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ ಅಥವಾ ಕಾರ್ಯಕ್ಷೇತ್ರ ಟೋಟಲಿ ಚೇಂಜ್ ಆಗ್ಬೋದು ಅಲ್ಲಿ ನಿಮಗೆ ಪ್ರಮೋಷನ್ ಆಗ್ಬೋದು ಅಥವಾ ನಿಮಗೆ ಟ್ರಾನ್ಸ್ಫರ್ ಆಗ್ಬೋದು ಏನಾದರೂ ಆಗುತ್ತೆ ಆ ನಂತರ ಹೋಗಿ ಮದುವೆ ಆಗುತ್ತೆ ಅದಕ್ಕಿಂತ ಮುಂಚೆ ಮದುವೆ ಆಗಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಓಕೆ ಮಕರ ಲಗ್ನದವ್ರು ಓಕೆನಾ ತುಂಬ ಚೆನ್ನಾಗಿದೆ ಓಕೆ ಸೊ ಅದು ಆ ಸಮಯ ಬಂದಾಗ ಅದೆಲ್ಲ ಆಗುತ್ತೆ ಬಟ್ ಮಕರ ಲಗ್ನಕ್ಕೆ ನಾನು ಹೇಳ್ತೀನಲ್ಲ ಮಕರ ಲಗ್ನ ಸ್ವಲ್ಪ ಕಷ್ಟ ಇದೆ ಲೈಫು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ 35ನೇ ವಯಸ್ಸಿನ ನಂತರ ಆಯಿತು ನೀವೇನಾದರೂ ಪಡಿಬೇಕಾದರೆ ಅದಕ್ಕಿಂತ ಮುಂಚೆ ಏನು ಕೂಡ ಸಿಗೋದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಲಗ್ನಕ್ಕೆ ಗುರುವಿನ ದೃಷ್ಟಿ ಇದ್ದಾಗ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಇಲ್ಲಾಂದರೆ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದ್ರೆ ಮಕರ ಲಗ್ನದವರು ಯಾವಾಗ ಮನೆ ಮಾಡ್ತೀರಾ ಸ್ವಂತ ಮನೆ ನಿಮ್ಮ ಪಾಲಿಗೆ ಬರುತ್ತೆ ಸ್ವಂತ ಗಾಡಿ ನಿಮ್ಮ ಪಾಲಿಗೆ ಬರುತ್ತೆ ಸ್ವಂತ ಜಾಗ ನಿಮ್ಮ ಪಾಲಿಗೆ ಬರುತ್ತೆ ಆನಂತರ ನಿಮ್ಮ ಲೈಫ್ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಲ್ಲ ಓಕೆನಾ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಅದೇ ರೀತಿ ಮದುವೆಗೆ ಸಂಬಂಧಪಟ್ಟ ವಿಚಾರಗಳು ಹೇಳಬೇಕಾದ್ರೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರಲ್ಲೋ ಅವರು ಅಥವಾ ಅವ್ರಿಗೆ ಏನು ಇರೋದಿಲ್ಲ ಅಥವಾ ನೀವು ಅದನ್ನು ಅಕ್ಸೆಪ್ಟ್ ಮಾಡಲ್ಲ ನನಗೆ ಏನು ಬೇಡಪ್ಪ ಏನುಂಟು ಹಾಗೆ ಹೇಗೆ ಉಂಟು ಹಾಗೆ ಆ ರೀತಿಯಾಗಿ ಈಗ ಮೇಷರಾಶಿಯಲ್ಲಿ ಶುಕ್ರ ಬಂದುಬಿಟ್ಟ ಅಂದಾಗ ಹುಡುಗಿಯನ್ನು ಅವಳು ಹುಟ್ಟ ಬಟ್ಟೆಯಲ್ಲಿ ಬಂದರೂ ಕೂಡ ನಾನು ಮದುವೆ ಮಾಡ್ಕೊಳ್ತೀನಪ್ಪ ಸೊ ಇಂಥ ಒಂದು ಮೆಂಟಲಿ ನಿಮ್ಮಲ್ಲಿ ಇದ್ದೇ ಇರುತ್ತೆ ಬಟ್ ಮದುವೆ ಆಗೋದಕ್ಕಿಂತ ಮುಂಚೆ ಜಗಳ ಆಗುವಂಥದ್ದು ಮತ್ತು ನಿಮ್ಮ ಕಾರ್ಯಕ್ಷೇತ್ರ के ಸಂಬಂಧಪಟ್ಟ ವಿಚಾರಗಳಲ್ಲಿ ಚೇಂಜಸ್ ಆಗುವಂತದ್ದು ಹೊಸ ಕಾರ್ಯಕ್ಷೇತ್ರ ಸ್ಟಾರ್ಟ್ ಆಗುವಂತದ್ದು ಏನಾದರೂ ಹೊಸತನ ಮಾಡುವಂತದ್ದು ಮಾಡಿದಾಗ ಮದುವೆ ಫಿಕ್ಸ್ ಆಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ತೀರ ಜಾಸ್ತಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ರೈಟ್ ತಾನೆ ಓಕೆನಾ ಬಂದಮೇಣ ನಮ್ಮ ಕುಂಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಓಕೆ ಅದಕ್ಕಿಂತ ಮುಂಚೆ ನಾವು ಕ್ಲಾಸ್ ಮಾಡ್ತಾ ಇರ್ತೇವೆ ಅದು ಕೂಡ ಡೆಮೋ ಕ್ಲಾಸ್ ಮಾಡ್ತಾ ಇರ್ತೇವೆ ಆ ನಂತರ ರೆಗ್ಯುಲರ್ ಕ್ಲಾಸ್ ಕೂಡ ಮಾಡ್ತಾ ಇರ್ತೇವೆ ಜ್ಯೋತಿಷ ಕಲಿಯುವ ಆಸಕ್ತಿ ಉಳ್ಳವರು ನಮ್ಮ ಜೊತೆ ಬಂದು ಸೇರಿಕೊಳ್ಳಬಹುದು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಡೆಮೋ ಕ್ಲಾಸ್ ವಾರಕ್ಕೆ ಒಮ್ಮೆ ಇರ್ತದೆ ನಿನ್ನೆ ಆಗಿ ಹೋಯ್ತು ಈಗ ಇನ್ನು ಮುಂದಿನ ವಾರ ಡೆಮೋ ಕ್ಲಾಸ್ ಇರ್ತದೆ ಅದರಲ್ಲಿ ಹಲವಾರು ಜ್ಯೋತಿಷದ ವಿಚಾರಗಳನ್ನು ರಹಸ್ಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಟ್ಟಿರ್ತೇನೆ ಸೊ ಹಂಚಿಕೊಳ್ತೇನೆ ಝೂಮ್ ಆ್ಯಪ್ ಮುಖಾಂತರ ಆ ಒಂದು ಕ್ಲಾಸ್ ನಡೆಯುತ್ತೆ ಸೊ ಅದಕ್ಕೋಸ್ಕರ ಡೆಮೋ ಕ್ಲಾಸಲ್ಲಿ ಭಾಗವಹಿಸಬೇಕು ಅನ್ನುವರು ದಯವಿಟ್ಟು ನನಗೆ ನನ್ನ ವಾಟ್ಸಪ್ ನಂಬರ್ ಕೆಳಗಡೆ ಹೋಗ್ತಾ ಉಂಟು 7353661648 73536616 ಈ ನಂಬರಿಗೆ ವಾಟ್ಸಪ್ ಮೆಸೇಜನ್ನು ಕಳಿಸ್ಕೊಡಿ ನಿಮ್ಮ ಹೆಸರು ಕಳಿಸ್ಕೊಡಿ ನಿಮ್ಮನ್ನು ಗ್ರೂಪಿಗೆ ಸೇರಿಸ್ಕೊಳ್ತೇನೆ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆಗೆ ರೆಗ್ಯುಲರ್ ಕ್ಲಾಸ್ ಕೂಡ ಮಾಡ್ತೇವೆ ರೆಗ್ಯುಲರ್ ಕ್ಲಾಸ್ ಭಾಳ ಚೆನ್ನಾಗಿರ್ತದೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೆ ಬೇಸಿಕ್ಕಿಂದ ಪ್ರಿಡಿಕ್ಷನ್ ಲೆವೆಲ್ವರೆಗೆ ನಿಮ್ಮನ್ನು ತಂದು ನಿಲ್ಲಿಸುವಂಥ ಒಂದು ಕೆಲಸವನ್ನಂತೂ ಮಾಡಿಯೇ ಮಾಡ್ತೇವೆ ಈಗ ಕೂಡ ನಮ್ಮ ಗ್ರೂಪಲ್ಲಿ 76-77 ಮಂದಿ ಈಗ ಕಲಿತಾ ಇದ್ದಾರೆ ಆಲ್ರೆಡಿ 10 ದಿನ ಆಯಿತು ಈಗ ಕ್ಲಾಸ್ ಸ್ಟಾರ್ಟ್ ಆಗಿ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗಿ ಓಕೆನಾ ಗೊತ್ತಾಯಿತು ಅದರ ಜೊತೆಗೆ ಶನಿವಾರ ದಿವಸ ಬ್ಯಾಂಗ್ಳೂರಿನಲ್ಲಿ ಶನಿವಾರ ಮತ್ತು ಆದಿತ್ಯವಾರ ದಿವಸ ಬ್ಯಾಂಗ್ಳೂರಲ್ಲಿ ಗೋಲ್ಡನ್ ಮೆಟ್ರೋ ಹೋಟೆಲ್ ಶೇಷಾದ್ರಿಪುರಂ ಅಲ್ಲಿ ನಮ್ಮ ಜ್ಯೋತಿಷ ಕಾರ್ಯಕ್ರಮ ಇರ್ತದೆ ಅಲ್ಲಿ ಪ್ರಿಡಿಕ್ಷನ್ ಟೆಕ್ನಿಕ್ ಯಾರೆಲ್ಲ ಜ್ಯೋತಿಷ ಕಲ್ತಿದ್ದಾರೆ ಜ್ಯೋತಿಷ ಕಲಿತು ಪ್ರಿಡಿಕ್ಷನ್ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗ್ತಾ ಉಂಟು ಪ್ರಿಡಿಕ್ಷನ್ ಯಾವ ಲೆವೆಲಲ್ಲಿ ಪ್ರಿಡಿಕ್ಷನ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಯಾರ ಮಾತನ್ನು ಕೇಳಿಕೊಂಡು ಪ್ರಿಡಿಕ್ಷನ್ ಮಾಡ್ತೀರಾ ಜಾತಕ ನೋಡ್ಕೊಂಡು ಪ್ರಿಡಿಕ್ಷನ್ ಮಾಡ್ತೀರಾ ಹೋರಾ ನೋಡ್ಕೊಂಡು ಪ್ರಿಡಿಕ್ಷನ್ ಮಾಡ್ತೀರಾ ದಿನಾಧಿಪತಿ ನೋಡ್ಕೊಂಡು ಪ್ರಿಡಿಕ್ಷನ್ ಮಾಡ್ತೀರಾ ನೀವೇನು ಪ್ರಿಡಿಕ್ಷನ್ ಮಾಡ್ತೀರಾ ಗೊತ್ತಿಲ್ಲ ಬಟ್ ನಿಮಗೆ ಪ್ರಿಡಿಕ್ಷನ್ ಮಾಡುವಂಥ ಅತ್ಯುತ್ತಮ ಮಟ್ಟದ ಒಂದು ಟೆಕ್ನಿಕ್ಸನ್ನು ಅಲ್ಲಿ ಕಲಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆನಂತರ ನಿಮ್ಮಲ್ಲಿ ಇದ್ದ ಹೆದರಿಕೆ ಹೊರಟೋಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಬಾಯಿ ತೆರೆದ್ರೇನು ಸಾಕು ಅವರ ಸಮಸ್ಯೆ ಗೊತ್ತಾಗುತ್ತೆ ಅಲ್ಲ ಈಗ ಯಾರೋ ಕರೆ ಮಾಡಿದ್ರು ಅಲ್ಲ ಅದು ಮದುವೆ ಆಗಿದೆ ಯಾಕಂದರೆ ಅಲ್ಲಿ ಸಮಸ್ಯೆ ಕಾಣಿಸ್ತದೆ ಮದುವೆ ಅಲ್ಲ ಸೊ ಹೇಗೆ ಗೊತ್ತಾಗುತ್ತೆ ಅದು ಕೂಡಲೇ ಸೊ ಅಂಥ ಒಂದು ಪರಿಸ್ಥಿತಿ ರೈತನೇ ಓಕೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಎಲ್ಲವೂ ಕೂಡ ಅಲ್ಲಿಂದ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಯಾರು ವಾದ ವಿವಾದ ಮಾಡುವ ಹಾಗಿಲ್ಲ ಯಾಕಂದರೆ ನಮ್ಮಲ್ಲಿ ಏನಿರ್ತದೆ ನಾವೇನು ಮಾಡಿರ್ತೇವೆ ಅವರ ಮಾತನ್ನೇ ಕ್ಯಾಚ್ ಮಾಡಿರ್ತೇವೆ ಅದು ಬೇರೆ ಏನು ಕೂಡ ಮಾಡಿರಲ್ಲ ನಮ್ಗೆ ಯಾವುದು ಕೂಡ ಬೇಕಾಗಿಲ್ಲ ಅವರ ಮಾತನ್ನು ಕ್ಯಾಚ್ ಮಾಡಿ ಅಲ್ಲಿ ನಾವು ಆನ್ಸರ್ ಮಾಡಿರ್ತೇವೆ ರೈತನೇ ಸೊ ಅಂತಹ ಒಂದು ಒಳ್ಳೆ ಟೆಕ್ನಿಕನ್ನು ಕಲಿಬೇಕು ನಿಮ್ಮ ಜ್ಯೋತಿಷದಲ್ಲಿ ಒಂದು ಒಳ್ಳೆ ಪ್ರೊಫೆಷನಲ್ ಆಗಬೇಕು ಒಳ್ಳೆ ರೀತಿ ಪ್ರಿಡಿಕ್ಷನ್ ಮಾಡಬೇಕು ಅನ್ನೋ ಮನಸ್ಸಿದ್ದವರು ಬ್ಯಾಂಗ್ಳೂರಿಗೆ ಬನ್ನಿ ಶೇಷಾದ್ರಿಪುರಂ ಮೆಟ್ರೋ ರೇಟ್ ತಾನೆ ಗೋಲ್ಡನ್ ಮೆಟ್ರೋ ಹೋಟೆಲ್ನ ಅಪೋಲೋ ಹಾಸ್ಪಿಟಲ್ ಇದೆ ಅದರ ಪಕ್ಕದಲ್ಲಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಭಾಳಷ್ಟು ಕಾರ್ಯಕ್ರಮ ಆಲ್ರೆಡಿ ಅಲ್ಲಿ ಕೊಟ್ಟಿದ್ದೇನೆ ಸೊ ನಾಳ್ದೀಗ ಶನಿವಾರ ಮತ್ತು ಆದಿತ್ಯವಾರ 2 ದಿನದ ಕ್ಲಾಸ್ ಇರ್ತದೆ 2 ದಿನ ಬಂದು ನೀವು ಖಂಡಿತ ನಮ್ಮನ್ನು ಭೇಟಿ ಮಾಡ್ಬೋದು ಅದರ ಒಂದು ಫೀಸ್ ಬಂದು ಬರೀ 3,030 ರೂಪಾಯಿ 2 ದಿನಕ್ಕೆ ಊಟ ತಿಂಡಿ ಎಲ್ಲ ಅದರಲ್ಲೇ ಇರ್ತದೆ ಹಾಲ್ ಚಾರ್ಜ್ ಎಲ್ಲ ಅದರಲ್ಲೇ ಇರ್ತದೆ ನಿಮಗೆ ಅದರಿಂದ ಹೆದರುವಂಥ ಅವಶ್ಯಕತೆ ಇಲ್ಲ ಬಂದು ಭೇಟಿ ಮಾಡಿ ಅಂತ ಹೇಳ್ತೇನೆ ಸಾಧ್ಯ ಆದರೆ ಅಂದರೆ ಜ್ಯೋತಿಷ ಕಲ್ತವ್ರು ನನ್ನಲ್ಲಿ ಹೆಚ್ಚಾಗಿ ಕಲಿಯೋರು ಜ್ಯೋತಿಷ ಕಲ್ತವರೇ ಇರುವಂಥದ್ದು ಹೊಸತ್ತು ಬಿಗಿನರ್ಸ್ ಸ್ವಲ್ಪ ಕಡಿಮೆ ಜ್ಯೋತಿಷ ಕಲ್ತಿದ್ದಾರೆ ಯಾರು ಪ್ರೊಫೆಷನಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅಂಥವರೇ ನನ್ನ ಜೊತೆ ಕಲಿತಾ ಇದ್ದಾರೆ ಆಲ್ರೆಡಿ ಸೊ ನೀವು ಕೂಡ ಬಂದು ಖಂಡಿತ ಪ್ರಿಡಿಕ್ಷನ್ ಟೆಕ್ನಿಕನ್ನು ಕಲಿಬೋದು ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರ್ತದೆ ಅದರ ಜೊತೆಗೆ ನನಗೇನು ತುಂಬ ಬರ್ತದೆ ಹಾಗಂತಲ್ಲ ನಾನು ಕೂಡ ಲರ್ನರೇ ಬಟ್ ನನ್ನಲ್ಲಿ ಕೆಲವು ಟೆಕ್ನಿಕ್ಸ್ ಇದೆ ನಿಮಗೆ ಗೊತ್ತೇ ಇಲ್ಲದೆ ಇರುವಂಥದ್ದು ಅದು ಹೇಗೆ ಯೂಸ್ ಮಾಡಬೇಕು ಯಾವ ರೀತಿ ಪ್ರಿಡಿಕ್ಷನ್ ಬರುತ್ತೆ ಯಾವ ರೀತಿ ಪರಿಹಾರ ಕೊಡ್ತೀರಾ ಅದೆಲ್ಲ ಟೆಕ್ನಿಕ್ಸನ್ನು ಅಲ್ಲಿ ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೀನಪ್ಪ ತುಂಬ ಚೆನ್ನಾಗಿ 2 ದಿನದ ಕ್ಲಾಸ್ ಅಂದರೆ ಅದು ಬಹಳ ಎಂಜಾಯ್ಮೆಂಟ್ ಇರ್ತದೆ ಬಂದು ಬೇಕಾದ್ರೆ ಜಾಯ್ನ್ ಆಗ್ಬೋದು ಅಥವಾ ಡೆಮೋ ಕ್ಲಾಸ್ಗೆ ಬೇಕಾದವರು ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಹೆಸರು ಹಾಕಿ ಮೆಸೇಜ್ ಮಾಡಿ ನಿಮ್ಮನ್ನು ಸೇರಿಸ್ಕೊಳ್ತೇನೆ ರೆಗ್ಯುಲರ್ ಕ್ಲಾಸ್ಗೆ ಬೇಕಾದವರು ಕೂಡ ಮೆಸೇಜ್ ಮಾಡಿ ಅದು ಅದರ ಫೀಸ್ ಬಂದು 6,001 ರೂಪಾಯಿ ಸೊ ಅದನ್ನು ಕಟ್ಟಿ ನಮಗೆ ಮೆಸೇಜ್ ಮಾಡಿದಾಗ ನಿಮ್ಮನ್ನು ಗ್ರೂಪಿಗೆ ಸೇರಿಸ್ಕೊಳ್ತೇನೆ ಪ್ರತಿದಿನ ಕ್ಲಾಸ್ ಇರ್ತದೆ ಸಂಜೆ 7 ಗಂಟೆಯಿಂದ 9 ಗಂಟೆಯವರೆಗೆ ಅದರ ರೆಕಾರ್ಡಿಂಗ್ಸನ್ನು ಯೂಟ್ಯೂಬಿಂದ ಕಳಿಸ್ಕೊಟ್ಟಿರ್ತೇವೆ ಯೂಟ್ಯೂಬು ನೀವು ಇಮೇಲ್ ಐ ಡಿಯನ್ನು ಕೊಟ್ಟಾಗ ಯೂಟ್ಯೂಬ್ ಮುಖಾಂತರ ಅದರ ರೆಕಾರ್ಡಿಂಗನ್ನು ಕಳಿಸ್ಕೊಟ್ಟಿರ್ತೇವೆ ಆ ರೆಕಾರ್ಡಿಂಗನ್ನು 1 ವರ್ಷದ ತನಕ ನೀವು ನೋಡ್ಕೊಳ್ಬೋದು ಎಂಜಾಯ್ ಮಾಡ್ಬೋದು ಬಹಳಷ್ಟು ಕಲೀಲಿಕ್ಕೆ ಸಿಗುತ್ತೆ ನಿಮಗೆ ಯಾರಿಗೆಲ್ಲ ಆಸಕ್ತಿ ಇದೆ ಜ್ಯೋತಿಷದಲ್ಲಿ ದಯವಿಟ್ಟು ನಮ್ಮನ್ನು ಬಂದು ಭೇಟಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಬಹಳ ಎಂಜಾಯ್ ಮಾಡ್ತೀರಾ ಅಲ್ವಾ ನಿಮಗೆ ನನ್ನ ಜೊತೆ ಜ್ಯೋತಿಷ ಕಲಿತಾಗ ಏನಾಗುತ್ತೆ ಗೊತ್ತಾ ನಿಮಗೆ ಕನ್ಫರ್ಮ್ ಆಗುತ್ತೆ ಈ ಜೀವನ ನನ್ನದು ನಾನು ಹೇಗೆ ಹೋಗಬೇಕು ರೈಟ್ ತಾನೆ ಈ ಜೀವನ ನಂದು ನಾನು ಹೇಗೆ ಹೋಗಬೇಕು ನನ್ನ ಫ್ಯಾಮಿಲಿಯನ್ನು ಹೇಗೆ ಮೇಂಟೈನ್ ಮಾಡಬೇಕು ನಾನಂದರೆ ಏನು ನಾನು ಯಾಕೆ ಬಂದಿದ್ದೇನೆ ನಾನು ಹೇಗೆ ಜ್ಯೋತಿಷದಲ್ಲಿರುವಂಥ ಜಾತಕದಲ್ಲಿರುವಂಥ ಪ್ಲಾನೆಟ್ಸನ್ನು ಅಟ್ರಿಬ್ಯೂಟ್ಸನ್ನು ಹೇಗೆ ನಾನು ಫಾಲೋ ಮಾಡ್ಬೋದು ಇದೆಲ್ಲ ಟೆಕ್ನಿಕ್ಸ್ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೇನೈತೆ ಲೈಫ್ ಭಾಳ ಈಸಿ ಆಗುತ್ತೆ ಭಾಳ ಈಸಿ ಅಂದರೆ ಭಾಳ ಈಸಿ ತುಂಬ ಫೇವರಬಲ್ಗೆ ನೀವು ಮುಂದೆ ಹೋಗ್ತೀರಾ ತುಂಬ ಫೇವರಬಲಾಗಿ ನಿಮ್ಮ ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋಗ್ತೀರಿ ಇದು 100% ಅಂತ ಹೇಳ್ತೇನೆ ಬೇಕಾದರೆ ಬಂದು ನೋಡಿ ಅಂತ ಹೇಳ್ತೇನೆ ಎಂಜಾಯ್ ಮಾಡಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರ್ತಾರೆ ಓಕೆನಾ ಗೊತ್ತಾಯಿತು ಓಕೆನಾ ಈಗ ಕುಂಭ ಲಗ್ನ ಮತ್ತು ಮೀನ ಲಗ್ನ ಬಾಕಿ ಉಳಿದುಬಿಟ್ಟಿದೆ ಖಂಡಿತ ಇದರ ಬಗ್ಗೆ ನಾಳೆ ಸಂಚಿಕೆಯಲ್ಲಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಪ್ಪ ಸೊ ಈಗ ಸಮಯ ಮೀರ್ತಾ ಇರೋದರಿಂದ ಏನು ಮಾಡೋಕ್ಕಾಗಲ್ಲ ಒಂದು ವಿಶೇಷತೆ ಮುಂದಿನ ಆದಿತ್ಯವಾರ ದಿವಸ ಕನ್ಸಲ್ಟೆನ್ಸಿಗೆ ನಾನು ಇರೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮುಂದಿನ ಮಂಗಳವಾರ ದಿವಸ ಇರ್ತೇನೆ ಆದಿತ್ಯವಾರ ದಿವಸ ಇರೋದಿಲ್ಲ ದಯವಿಟ್ಟು ಆದಿತ್ಯವಾರ ಯಾರು ಕೂಡ ನನ್ನನ್ನು ಭೇಟಿ ಮಾಡಲಿಕ್ಕೆ ಬರಬೇಡಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಈಗೇನು ಮಾಡೋಣ ನಮ್ಮ ಒಂದು ಆರಾಧ್ಯ ಆಸ್ಟ್ರೋ ಜ್ಯೋತಿಷ್ಯದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ. ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.